ಬಾಲಕ ಬುದ್ಧಿ ಎಂದು ರಾಹುಲ್ಗೆ ಗುದ್ದಿದ ಮೋದಿ, ಪ್ರತಿಪಕ್ಷ ನಾಯಕರ ಬಗ್ಗೆ ಪ್ರಧಾನಿ ಸಿಟ್ಟಾಗಿದ್ದೇಕೆ, ಬೇಲ್ ಮೇಲಿದ್ದೀರೆಂದು ಎಚ್ಚರಿಕೆ ಕೊಟ್ಟಿದ್ದೇಕೆ. ಇದೇ ಇಂದಿನ ಅಖಾಡ, ಬಾಲಕ ಬುದ್ಧಿಯೋ ವಾಗ್ಯುದ್ಧವೋ. ಮೋದಿಯವರ 3ನೇ ಅವಧಿಯ ಆಡಳಿತದಲ್ಲಿ ಇದೇ ಮೊದಲ ಬಾರಿಗೆ ವಿಸ್ತೃತವಾದಂತಹ ಉತ್ತರವನ್ನ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ. ರಾಷ್ಟ್ರಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಎತ್ತಿದ್ದಂತಹ ವಿಚಾರಗಳು, ವಿಷಯಗಳಿಗೆ ಸ್ಪಷ್ಟವಾದಂತಹ ಉತ್ತರವನ್ನು ನೀವು ಕೊಡಬೇಕು ಅಂತ ಹೇಳಿ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಯಲ್ಲಿ ಇಳಿದು ಪ್ರತಿಭಟನೆಯನ್ನು ನಡೀತಾ ಇದ್ದಂತಹ ಸಂದರ್ಭದಲ್ಲಿ, ಘೋಷಣೆಗಳನ್ನು ಕೂಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಮಣಿಪುರದ ಬಗ್ಗೆ, ನೀಟ್ ಬಗ್ಗೆ ಮಾತನಾಡಿ ಅಂತ ಆಗ್ರಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಭಾಷಣವನ್ನು ಮಾಡಿದ್ದಾರೆ ಮತ್ತು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ತಮ್ಮ ಸರ್ಕಾರದ ಸಾಧನೆ, ಗುರಿ, ಹೇಗೆ ಮಾಡ್ತೀವಿ, ಏನೇನು ಯೋಜನೆಗಳನ್ನು ರೂಪಿಸಿದ್ದೀವಿ ಅನ್ನುವಂಥದ್ದು, ಸುಮಾರು 3 ಕೋಟಿ ಲಖಪತಿ ದೀದಿಯನ್ನು ಮಾಡ್ತೀವಿ ಅನ್ನುವಂಥದ್ದರಿಂದ ಹಿಡಿದು ಭಾರತವನ್ನು 3ನೇ ಆರ್ಥಿಕತೆಯ ರಾಷ್ಟ್ರವಾಗಿ ನಾವು ಕಟ್ತಿದ್ದೀವಿ ಮತ್ತು ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂಥ ವಿಶ್ವಾಸದ ಮಾತಿನವರೆಗೆ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಅದರಲ್ಲೂ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ನಿನ್ನೆ ಮಾಡಿದಂಥ ಆರೋಪಗಳ ವಿಚಾರಕ್ಕೆ ಬಂದಾಗ ನೇರವಾಗಿ ಆರೋಪಗಳ ಉತ್ತರಕ್ಕಿಂತಲೂ ಹೆಚ್ಚಾಗಿ ರಾಹುಲ್ ಗಾಂಧಿಯನ್ನೇ ಗೇಲಿ ಮಾಡೋದ್ರ ಕಡೆಗೂ ಕೂಡ ಮೋದಿಯವರು ಆದ್ಯತೆಯನ್ನು ನೀಡಿರುವಂಥದ್ದು ಅವರ ಭಾಷಣದಲ್ಲಿ ಗೋಚರಿಸ್ತಾ ಇತ್ತು. ಅದರ ಬಗ್ಗೆ ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ನರೇಂದ್ರ ಮೋದಿ ಜಿ ಪೂರಾ ಹಿಂದೂ ಸಮಾಜ ನಹೀ ಹೈ. ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಿನ್ನೆ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ರು. 2 ಗಂಟೆಗಳ ಸುದೀರ್ಘ ಭಾಷಣದ ಮೂಲಕ ಬಿಜೆಪಿಯನ್ನು, ಪ್ರಧಾನಿ ಮೋದಿಯನ್ನು ರಾಹುಲ್ ಕೆಣಕಿದ್ರು. ರಾಹುಲ್ ಗಾಂಧಿಗೆ ಮೋದಿ ಕೂಡ ಅಷ್ಟೇ ಟಕ್ಕರ್ ಕೊಟ್ರು. ರಾಹುಲ್ 2 ಗಂಟೆ ಭಾಷಣ ಮಾಡಿದ್ರೆ ಮೋದಿ ಅದನ್ನು ಮೀರಿಸಿದ್ರು. ಮೋದಿ ಭಾಷಣದುದ್ದಕ್ಕೂ ಪ್ರತಿಪಕ್ಷಗಳು ನೀಟ್ ನೀಟ್, ಮಣಿಪುರ ಮಣಿಪುರ ಎಂಬ ಘೋಷಣೆ ಮೊಳಗಿಸಿದ್ರು. ಪ್ರತಿಪಕ್ಷಗಳ ಗದ್ದಲದ ಮಧ್ಯೆಯೇ ಭಾಷಣ ಮಾಡಿದ ಮೋದಿ ರಾಹುಲ್ ಗಾಂಧಿಯನ್ನು ಕೆಣಕಿದ್ರು. ನಿನ್ನೆ ಇಡೀ ದಿನ ರಾಹುಲ್ ಗಾಂಧಿ ಮಾಡಿದ್ದು ಬಾಲಕ ಬುದ್ಧಿಯಂತಿತ್ತು ಅಂದ್ರು. ಕಲ್ ಸದನ ಮೇ ಯಹಿ ಬಚ್ಕಾನಾ ಹರಕತ್ ದೇಖಿ ಹೈ, ಕಲ್ ಯಹಾ ಬಾಲಕ ಬುದ್ಧಿ ಕಾ ಬಿಲಾಪ್ ಚಲ್ ರಹಾ ಥಾ, ಮುಜೆ ಮಾರಾ ಗಯಾ, ಮುಜೆ ಇಸ್ನೆ ಮಾರಾ, ಮುಜೆ ಉಸ್ನೆ ಮಾರಾ, ಮುಜೆ ಯಹಾ ಮಾರಾ, ಮುಜೆ ವಹಾ ಮಾರಾ, ಯೇ ಚಲ್ ರಹಾ ಥಾ. ಸಿಂಪತಿ ಹಾಸಿಲ್ ಕರ್ನೆ ಕೆ ಲಿಯೆ ಯೇ ನಯಾ ಡ್ರಾಮಾ ಚಲಾಯಾ ಗಯಾ ಹೈ. ಇದರ ಜೊತೆಗೆ ರಾಹುಲ್ ಗಾಂಧಿ ಬೇಲ್ ಮೇಲೆ ಇರೋ ವಿಚಾರವನ್ನು ಕೆಣಕಿದ್ರು ಪ್ರಧಾನಿ ಮೋದಿ. ಹಜಾರೋ ಕರೋಡ್ ರುಪಿಯೆ ಉಸ್ಕಿ ಹೇರಾ ಫೇರಿ ಕೆ ಮಾಮಲೆ ಮೇ ಜಮಾನತ್ ಪರ್ ಬಹಾರ್ ಹೈ. ಓಬಿಸಿ ವರ್ಗ ಕೆ ಲೋಗೋ ಕೋ ಚೋರ್ ಬತಾನೆ ಕೆ ಮಾಮಲೆ ಮೇ ಸಜಾ ಪಾ ಚುಕೆ ಹೈ. ಇನ್ಕೋ ದೇಶ ಕಿ ಸರ್ವೋಚ್ಚ ಅದಾಲತ್ ಪರ್ ಗೈರ್ ಜಿಮ್ಮೇದಾರಾನಾ ಬಯಾನ್ ದೇನೆ ಕೇ ಬಾದ್ ಮಾಫಿ ಮಾಂಗನಿ ಪಡಿ ಹೈ. ಇನ್ ಪರ್ ಮಹಾನ್ ಸ್ವಾತಂತ್ರ್ಯ ಸೇನಾನಿ ವೀರ್ ಸಾವರ್ಕರ್ ಜೈಸೆ ಮಹಾನ್ ವ್ಯಕ್ತಿತ್ವ ಕಾ ಅಪಮಾನ್ ಕರ್ನೆ ಕಾ ಮುಕದ್ದಮಾ ಹೈ. ಆಜ್ ದೇಶ ಇನ್ಸೆ ಕಹ ರಹಾ ಹೈ ತುಮ್ಸೆ ನಹಿ ಹೋ ಪಾಯೆಗಾ. ರಾಹುಲ್ ಗಾಂಧಿ ಬಗ್ಗೆ ಪದೇ ಪದೇ ಬಾಲಕ ಬುದ್ಧಿ ಎನ್ನುತ್ತಿದ್ದ ಪ್ರಧಾನಿ ಮೋದಿ ಮತ್ತೊಂದು ತಮಾಷೆ ಮಾಡಿ ಮೂದಲಿಸಿದ್ರು. 29 ಮಾರ್ಕ್ಸ್ ಲೇಟರ್ ಏಕ್ ಬಾಲಕ್ ಘಮಂಡ್ ಮೇ ಘೂಮ್ ರಹಾ ಥಾ ಔರ್ ದೇಶ ಸಬ್ಕೋ ದಿಖಾತಾ ಥಾ ದೇಖೋ ಕಿತ್ನೆ ಜ್ಯಾದಾ ಮಾರ್ಕ್ಸ್ ಆಯೆ ಹೈ ತೋ ಲೋಗ್ ಭಿ ಜಮ್ 99 ಸುನ್ತೆ ಥೇ ತೋ ಸಾಬಾಜಿ ದೇತೆ ಥೇ ಬಹುತ್ ಉಸ್ಕೋ ಹೌಸಲಾ ಬುಲಂದ ಕರ್ತೆ ಥೇ ತೋ ಫಿರ್ ಉನ್ಕೆ ಟೀಚರ್ ಆಯೆ ಕಿ ಭೈ ಕಿಸ್ ಬಾತ್ ಕಿ ಮಿಠಾಯಿ ಬಾಂಟ್ ರಹೇ ಹೋ ಯೇ 100 ಮೇ ಸೇ 99 ನಹೀ ಲಾಯಾ
ये तो 543 में से लाया है। अब उस बालक बुद्धि को कौन समझाए। ರಾಹುಲ್ ಗಾಂಧಿ ಕಂಡು ಹೊಡೆದಿದ್ದು, ಮೋದಿ ಅವರನ್ನ ರಾಹುಲ್ ತಬ್ಬಿಕೊಂಡಿದ್ದು, ಗೇಲಿ ಮಾಡಿದ್ದನ್ನು ಕಿಚಾಯಿಸಿದ್ರು ಪ್ರಧಾನಿ ಮೋದಿ. ಬಾಲಕ ಬುದ್ಧಿ ಮೇ ನಾ ಬೋಲ್ನೆ ಕಾ ಠಿಕಾನಾ ಹೋತಾ ಹೈ ಔರ್ ನಾ ಹಿ ಬಾಲಕ ಬುದ್ಧಿ ಮೇ ವ್ಯವಹಾರ ಕಾ ಕೋಯಿ ಠಿಕಾನಾ ಹೋತಾ ಹೈ ಔರ್ ಜಬ್ ಯೇ ಬಾಲಕ ಬುದ್ಧಿ ಪೂರಿ ತರಹ ಸವಾರ್ ಹೋ ಜಾತಿ ಹೈ ತೋ ಸದನ ಮೇ ಭಿ ಕಿಸಿ ಕೆ ಗಲೆ ಪಡ್ ಜಾತೆ ಹೈ तो सदन के अंदर बैठ कर के आंखें मारते हैं, आंखें मारते हैं। इनकी सच्चाई आदरणीय सभापति जी अब पूरा देश समझ गया है। इन्नु पदे पदे संविधान बग्गे टीके माडो कांग्रेस नायक रिगे मोदी कोट्टा उत्तर हीगित्तु। आर्टिकल 370 इसकी पूजा करने के वाले लोगों ने वोट बैंक की राजनीति का हथियार बनाने वालों ने 370 को उसने जम्मू कश्मीर का जो हालात कर दिए थे, वहां के लोगों के अधिकार छीन लिए थे, भारत का संविधान जम्मू की कश्मीर की सीमा में प्रवेश नहीं कर सकता था और यहां संविधान सर पे रख करके नाचने वाले लोग संविधान को जम्मू कश्मीर में लागू करने का हौसला नहीं रखते। बाबा साहब अंबेडकर का पान किया करते। ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಕೇವಲ 99, ಅದು ಕೂಡ ಮಿತ್ರ ಪಕ್ಷಗಳ ಗಿಫ್ಟ್ ಎಂದು ಮೂದಲಿಸಿದ್ರು ಮೋದಿ. ಈಗಷ್ಟೇ ಅಲ್ಲ, 2029 ನೀವು ಪ್ರತಿಪಕ್ಷ ಸ್ಥಾನದಲ್ಲೇ ಕೂರುತ್ತೀರಿ ಅನ್ನೋದು ಮೋದಿ ಮಾತು. ದೇಶ ಕಿ ಜನಾದೇಶ ಹೈ क्या आप वहीं बैठिए, विपक्ष में ही बैठो और तर्क खत्म हो जाए तो चीखते रहो, चिल्लाते रहो। जब लगातार 3 बार कांग्रेस 100 का आंकड़ा पार नहीं कर पाई, कांग्रेस के इतिहास में ये तीसरी सबसे बड़ी हार है, तीसरा सबसे खराब प्रदर्शन है। कांग्रेस अपनी हार स्वीकार करती, जनता जनार्दन के आदेश को सर आंखों पर चढ़ाती, आत्ममंथन करती। कांग्रेस के नेताओं के बयानों में ये बयानबाजी ने शोले फिल्म को भी पीछे छोड़ दिया है। धन्यवाद। ब्यूरो रिपोर्ट, न्यूज 18। ಹೀಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯ ವಿರುದ್ಧದ ವಾಗ್ದಾಳಿ. ರಾಹುಲ್ ಗಾಂಧಿಯ ಹೆಸರನ್ನು ಇಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ, ಬದಲಿಗೆ ಬಾಲಕ ಬುದ್ಧಿ ಅನ್ನೋದರ ಮೂಲಕವಾಗಿಯೇ ಅವರು ರಾಹುಲ್ ಗಾಂಧಿಯನ್ನು ಉಲ್ಲೇಖಿಸಿ ಮಾತನಾಡ್ತಾ ಹೋದರು. ಬಾಲಕ ಬುದ್ಧಿ ಯಾವ ಯಾವ ಸ್ವರೂಪದಲ್ಲಿ ಪ್ರದರ್ಶನ ಆಗಿದೆ ಸದನದಲ್ಲಿ, ಹೆಂಗೆ ಅತ್ತಿದ್ದಾರೆ ಸದನದಲ್ಲಿ, ನನಗೆ ಅಲ್ಲಿಂದ ಹೊಡಿತಾರೆ ಇಲ್ಲಿಂದ ಹೊಡಿತಾರೆ ಅಂತ ಹೇಳಿದ್ದಾರೆ ಅನ್ನೋದರಿಂದ ಹಿಡಿದು ಭಾಳಷ್ಟು ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ವಿಶೇಷವಾಗಿ ನೀವು ಜಾಮೀನಿನಲ್ಲಿ ಇದ್ದೀರಿ ಅನ್ನೋದನ್ನು ಕೂಡ ನೆನಪು ಮಾಡಿಕೊಟ್ಟಿದ್ದಾರೆ ಸದನದ ಒಳಗಡೆ. ಈ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ನಡೆಸೋಣ. ಯಾವ ಸ್ವರೂಪದಲ್ಲಿ ರಾಹುಲ್ ಗಾಂಧಿ ನಿನ್ನೆ ಎತ್ತಿದಂತಹ ವಿಚಾರಗಳನ್ನು, ಅದು ಹಿಂದೂ ವಿರೋಧಿ ಆದಂತಹ ಹೇಳಿಕೆ, ಹಿಂದೂಗಳಿಗೆ ಅವಹೇಳನ ಮಾಡುವಂತಹ ಹೇಳಿಕೆ ಅನ್ನೋದನ್ನು ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಪ್ರಧಾನಮಂತ್ರಿ ಮೋದಿಯವರೇ ನಿನ್ನೆ ಸದನದ ಒಳಗಡೆ ನಿಂತು ಮಾತನಾಡಿದ್ರಿಂದಾಗಿ ಇವತ್ತು ಎಲ್ಲ ರಾಜ್ಯ ಘಟಕಗಳ ನಾಯಕರುಗಳು ಕೂಡ ಅದೇ ವಿಚಾರವನ್ನು ಮಾತನಾಡ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಹಾಗಾದರೆ ಯಾವ ಸ್ವರೂಪದಲ್ಲಿ ರಾಹುಲ್ ಗಾಂಧಿ ಹೇಳಿರುವಂತಹ ಮಾತುಗಳು ಹಿಂದೂ ವಿರೋಧಿಯಾಗಿದೆ, ಹಾಗೆಯೇ ರಾಹುಲ್ ಗಾಂಧಿಯನ್ನ ಬಾಲಕ ಬುದ್ಧಿ ಅಂತ ಕರಿತಾ ಇರುವಂತದ್ರ ಉದ್ದೇಶ ಯಾವ ಸ್ವರೂಪದ್ದು, ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮಾಜಿ ಸಂಸದರಾಗಿರುವಂತಹ ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಕೆ ಶಿವಕುಮಾರ್ ಅವರು ನಮ್ಮ ಜೊತೆಗೆ ಮೈಸೂರಿನಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೇನೆ ಅಶೋಕ್ ಗೌಡರ ಮೂಲಕವಾಗಿ. ಅಶೋಕ್ ಗೌಡರೇ, ಇವತ್ತು ಪ್ರಧಾನಮಂತ್ರಿಯವರು ಹೇಳಿರುವಂತಹ ಮಾತುಗಳು, ವಿಶೇಷವಾಗಿ ರಾಹುಲ್ ಗಾಂಧಿಯನ್ನು ಉದ್ದೇಶಿಸಿ ಹೇಳಿರುವಂತಹ ಮಾತುಗಳು, ಬಾಲಕ ಬುದ್ಧಿ ಇದೆ, ಹಾಗಾದರೆ ನಿನ್ನೆ ಹೇಳಿದ ಎಲ್ಲ ಮಾತುಗಳು ಕೂಡ ಬಾಲಕ ಬುದ್ಧಿ ಅಂತ ಹೇಳಿದ್ರೆ ಮುಗಿದೋಯ್ತಲ್ಲ, ಮತ್ತೆ ಯಾಕೆ ನೀವು ಇಷ್ಟೆಲ್ಲ ಗಂಭೀರವಾಗಿ ಪರಿಗಣಿಸಿ ದೇಶದ ಉದ್ದಗಲೂ ಕೂಡ ಹಿಂದೂ ವಿರೋಧಿ ಹೇಳಿಕೆ ಅಂತ ಹೇಳ್ಕೊಂಡೆಲ್ಲ ಹೇಳ್ತಾ ಇದ್ದೀರಿ? ಇದರಲ್ಲಿ 3 ಆಸ್ಪೆಕ್ಟ್ ಇದೆ ಪ್ರಸಾದ್. ಒಂದು ಆಸ್ಪೆಕ್ಟ್ ಏನಂತಂದರೆ,
ಯಾವಾಗಲೂ ಸಹ ಕಾಂಗ್ರೆಸ್ ಅವರು ಹಿಂದೂಗಳನ್ನು ಅವಮಾನಿಸ್ಕೊಂಡೇ ಬಂದಿದ್ದಾರೆ. ಅದು 1947 ಆದಮೇಲಿಂದ ಕಂಟಿನ್ಯೂಸ್ ಆಗಿ ಅದಕ್ಕೆ ಅನೇಕ ಉದಾಹರಣೆಗಳಿವೆ. ನಾನು ಬೇಕಂದರೆ ಅದನ್ನು ಉದಾಹರಣೆ ಕೊಡಿ ಅಂದರೆ ಮತ್ತೆ ಕೊಡ್ತೇನೆ. ಅದ್ರ ಜೊತೆಗೆ ಎರಡನೇ ಆಸ್ಪೆಕ್ಟು, ಅತ್ಯಂತ ಬಾಲಿಷವಾಗಿ ಆಡ್ತಕ್ಕಂತಹ ರಾಹುಲ್ ಗಾಂಧಿಯವರ ಒಂದು ಸದನದಲ್ಲಿ ನಡ್ಕೊಳ್ಳೋಂಥ ರೀತಿ. ಮತ್ತು ನೋಡಿ, ಒಬ್ಬ ಪ್ರಧಾನಮಂತ್ರಿ ಅತ್ಯಂತ ಗಂಭೀರವಾದ ವಿಚಾರಗಳನ್ನು ನೀವು ಅಪೋಸ್ ಮಾಡಿ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್, ನೀವು ಹೇಳ್ತೀರಾ ನಂಗೆ ಮಾತಾಡೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳಿ, ಆದರೆ ನೀವೇನೇನೆ ಪ್ರಧಾನಮಂತ್ರಿಗಳು ಮಾತಾಡಬೇಕಾದ್ರೆ ಅತ್ಯಂತ ಗಂಭೀರವಾದಂಥ ವಿಚಾರ ಅವ್ರು ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ ಕೆಲಸ ಏನೇನು ಆಗಿದೆ ಮತ್ತು ಏನೇನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕೊನೇ ಒಂದು ನಿಮಿಷ ಆತ್ರಸ್ ವಿಚಾರ ಬಿಟ್ಟು ಮಿಕ್ಕಿದ್ದೆಲ್ಲ ಕಂಟಿನ್ಯೂಸ್ ಆಗಿ ಒಬ್ರಲ್ಲ ಒಬ್ರು ಇದು ಬಾಲಿಷನೋ ಇಲ್ಲವೋ. ಆಮೇಲೆ ಇನ್ಫ್ಯಾಕ್ಟ್ ಸ್ಪೀಕರ್ ಅವ್ರು ಹೇಳ್ತಿದ್ದಾರೆ ಏನು ಅಂದರೆ ವೆಲ್ಲಿಗೆ ಇಳಿಸತಕ್ಕಂಥ ಕೆಲಸ ಮಾಡಬೇಡಿ ಅಂತ ಹೇಳಿ, ಆದರೂ ಸಹ ಇವರು ಕೈ ತೋರಿಸ್ತಾ ಇದ್ರು. ಅದೆಲ್ಲನೂ ಸಹ ಟಿ ವಿನಲ್ಲಿ ಬಂದಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಮೂರನೇ ವಿಚಾರ ಏನು ಅಂತಂದರೆ, ನೀವು ಮಾಡಿರೋ ತಪ್ಪುಗಳು, ಅನೇಕ ತಪ್ಪುಗಳಿದೆ, ಆ ತಪ್ಪುಗಳನ್ನ ಒಂದು ಸತಿ ವಿಶ್ಲೇಷಣೆ ಮಾಡ್ಕೊಳ್ಳಿ, ಒಂದು ಸತಿ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋಕ್ಕೆ ಏನು ರೈಟ್ ಇದೆ ನಿಮಗೆ? ರಿಸರ್ವೇಷನ್ನ ಬಿ ಜೆ ಪಿಯವರು ತೆಗೀತಾರೆ ಅಂದರೆ ನೀವು ಯಾವ ರೀತಿ AMU ರಿಸರ್ವೇಷನ್ನ ತೆಗೆದು ಎಸ್ ಸಿ ಮತ್ತು ST ಮತ್ತು OBCಗಳಿಗೆ ತೆಗೆದು ಯಾವ ರೀತಿ ಮುಸ್ಲಿಮವರು ಅವ್ರಿಗೆ ಕೊಟ್ಕೊಳ್ತೀವಿ ಅಂದರೆ ನೀವು ಅದಕ್ಕೆ ಯಾವ ರೀತಿ ಸೈನ್ ಹಾಕಿದ್ರಿ ಅದನ್ನು ನೀವು ಮರ್ತುಬಿಟ್ರಾ? ನೀವು ಅವಮಾನಿಸಿದ್ದು ಒಂದು ಎರಡು ಮೂರು ಅಲ್ಲ, ಅನೇಕ. ಅದ್ರ ಜೊತೆಗೆ ಬೇಲ್ ಮೇಲೆ ನೀವೇ ಇದ್ದೀರಾ, ಇನ್ನೊಬ್ಬರನ್ನ ಕರಪ್ಷನ್ ಅಂತಿದ್ದೀರಾ. ಆಯಿತು, ನಿಮ್ಮ ಹತ್ರ ಕರಪ್ಷನ್ಗೆ ಪೇಪರ್ಸ್ ಇದೆ ಅಂದ್ಕೊಳ್ಳಿ. ಇವತ್ತು ನಾವು ಮುಡ ಬಗ್ಗೆ ಹೇಳ್ತಾ ಇದ್ದೀವಿ, ನಮ್ಮ ಹತ್ರ ದಾಖಲೆ ಸಮೇತ ಹೇಳ್ತಾ ಇದ್ದೀವಿ, ನಾವೇನು ಗಾಳಿನಲ್ಲಿ ಗುಂಡು ಹೊಡಿತಿರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಯಾಕೆ ಭೈರತಿ ಸುರೇಶ್ ಅವರು ರಿಸೈನ್ ಮಾಡಬೇಕು ಅನ್ನೋದನ್ನು ಹೇಳ್ತೇವೆ, ಸ್ಪೆಸಿಫಿಕ್ಕಾಗಿ ಹೇಳ್ತೇವೆ, ನಮ್ಮ ಹತ್ರ ದಾಖಲೆ ಇತ್ತು ಹೇಳ್ತೇವೆ. ನೀವೇನು ಮಾಡ್ತೀರಾ? ಇದರಲ್ಲಿ ಸ್ಕ್ಯಾಂಡಲ್ ಆಗಿದೆ, ರಫಲ್ ಸ್ಕ್ಯಾಂಡಲ್. ರಫಲಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ನಿಮಗೆ ಚಿಮ್ಮಾರಿ ಹಾಕಿದ್ರೆ ನೀವು ಮತ್ತೆ ಕ್ಷಮಾಪಣೆ ಕೇಳ್ತೀರಾ? ಅದಾದಮೇಲೆ ಇವತ್ತಿಗೂ ಅಷ್ಟೇ ನೀಟ್ ಬಗ್ಗೆ ಹೇಳ್ತೀರಾ? ನೀಟ್ ಬಗ್ಗೆ ಅರೆಸ್ಟ್ ಆಗಿರೋರು ಯಾರು ಸ್ವಾಮಿ? ಈಗ ಇಡೀ ದೇಶದಲ್ಲೆಲ್ಲನೂ ಆಗ್ತಿದೆ. ಹೌದು, ಹಗರಣ ಆಗಿದೆ, ತಪ್ಪಾಗಿದೆ, ಸರ್ಕಾರ ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ತಾ ಇದೆ. ಹೌದು, ಏನು ಮಣಿಪುರದ ಬಗ್ಗೆ ಏನೋ ಅಲ್ಲಿ ಏನು ಆಗೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಮೂರ್ಖತನ BJP ಅಲ್ಲ. BJP ಅದನ್ನು ಒಂದು ಯಾವ ಟೈಮ್ನಲ್ಲಿ ಕರೆಕ್ಟಾಗಿ ಉತ್ತರ ಕೊಡಬೇಕು 100% ಕೊಡ್ತೀವಿ, ಅದರಲ್ಲಿ ಯಾವುದೇ ರೀತಿ ಇಲ್ಲ. ನೀಟ್ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಲ್ಲ, ಒಂದೇ ಅಂತ ಮುಗಿಸ್ಬಿಡ್ತೀನಿ. ನೀಟ್ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಬೇಕಾದ್ರೆ ನೀಟ್ ಬಗ್ಗೆ ನೀವು ಕೇಳ್ತಾ ಇದ್ರಿ, ಅದಕ್ಕಿಂತ ಹಿಂದೆ ನೀಟ್ ಬಗ್ಗೆ ಮಾತಾಡೋಕೆ ಬಿಡಿ. ಸ್ಪೆಸಿಫಿಕ್ಕಾಗಿ ಪ್ರಧಾನಮಂತ್ರಿಗಳು ಹೇಳ್ತೀರ, ಮಾತಾಡೋಕೆ ಬಿಡಿ. ಯಾಕೆ ಬಿಡಲಿಲ್ಲ ನೀವು? ಆವಾಗಲೂ ಸಹ ಇದು ಬಾಲಿಷನೋ ಇಲ್ವೋ? ಓಕೆ, ಇಲ್ಲಿ ತಿಳಿಸಿಕೊಡ್ರಿ, ಯಾವ ಕಾರಣಕ್ಕೆ ಬಾಲಬುದ್ಧಿಯ ಪ್ರದರ್ಶನ ಆಯಿತು ಅಂತೇಳಿ ಸದನದ ಒಳಗೆ? ಇದು ಬಾಲಕ ವರ್ಸಸ್ ಚಾಲಕ, ಚಾಲಾಕಿತನವನ್ನು ಬಹುಮತ, ಒಂದು ಅನಿರೀಕ್ಷಿತ ಬಹುಮತ ಬಂದರೆ ಪ್ರಜಾಪ್ರಭುತ್ವಕ್ಕೆ ಎಂಥ ಸವಾಲು ಎದುರಾಗುತ್ತೆ ಅನ್ನೋದನ್ನು ಕಳೆದ 10 ವರ್ಷದಲ್ಲಿ ನೋಡಿದ್ವಿ. ಒಂದು ಆರೋಗ್ಯಕರವಾದಂಥ ಡಿಬೇಟ್ ಶುರುವಾಯಿತು ನಿನ್ನೆ ಹರಿಪ್ರಸಾದ್ ಜಿ. ಇದೇ ರಾಹುಲ್ ಅವ್ರನ್ನೇ ಪಪ್ಪು ಅಂತ ಕರೆದದ್ದು, ಇದೇ ರಾಹುಲ್ ಅವ್ರನ್ನೇ ಯಾರು ರಾಹುಲ್ ಗಾಂಧಿ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರು, ಇದೇ ರಾಹುಲ್ ಗಾಂಧಿ ಅವರ ಬಗ್ಗೆನೇ ಆರೋಪಗಳನ್ನ ಮಾಡಿದ್ರು. ಈಗ ಬೇಲ್ ಇದೆಯಲ್ಲ ಇವತ್ತು, ಕಾರ್ಯಾಂಗ, ಶಾಸಕಾಂಗ, ಯಾವ ಮಟ್ಟಕ್ಕೆ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಹು ವಿಜಯವನ್ನ ಕೊಟ್ಟಿದ್ದು ಜನತೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ, ರಾಜಸ್ಥಾನದಲ್ಲಿ ಕೊಟ್ಟರು, ಛತ್ತೀಸ್ಗಢದಲ್ಲಿ ಕೊಟ್ಟರು, ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ. ಈಗ ಶಾಸಕರನ್ನ ಹೊತ್ತಾಕೊಂಡು ಬಂದು ಮಾಡಿದಾಗ ಅದನ್ನು ಸಮಜಾಯಿಷಿ ಮಾಡ್ಕೊಳ್ತಕ್ಕಂಥದ್ದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಲೋಪದೋಷಗಳನ್ನು ಬಳಸ್ಕೊಳ್ತಕ್ಕಂಥದ್ದು, ಯಾರನ್ನ ಬೇಕಾದ್ರೂ ಒಳಕ್ಕಾಕ್ಬೋದು, ಯಾರನ್ನ ಬೇಕಾದ್ರೂ ಹೊರಗೆ ತರ್ಬೋದು. ಈಗ ಗೋದ್ರ ಆಯಿತು, ಇನ್ನೊಂದಾಯಿತು, ನ್ಯಾಯಾಂಗ ಯಾವ ತೀರ್ಪನ್ನು ಕೊಟ್ಟರು ನಾವು ಗೌರವಿಸ್ಬೇಕಾಗತ್ತೆ, ಕೊಟ್ಟಿದ್ದು ಸರಿನಾ ತಪ್ಪ. ಈಗ ಒಂದೇ ಒಂದು ಮೇವಿನ ಹಗರಣದಲ್ಲಿ ಜಗನ್ನಾಥ್ ಮಿಶ್ರಾ ಅವರು ಹೊರಗೆ ಬರ್ತಾರೆ, ಅದೇ ಆರೋಪ, ಅದರಲ್ಲಿ ಲಾಲು ಪ್ರಸಾದ್ ಒಳಗೋಗ್ತಾರೆ. ನಾನು ಅದಕ್ಕೆ ಅದನ್ನು ತುಂಬ ಡಿಬೇಟ್ ಮಾಡಬೇಕು. ಸ್ವತಂತ್ರ ಪೂರ್ವದಿಂದ ಶತಶತಮಾನಗಳಿಂದ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮಕ್ಕೆ ಇವತ್ತು ದೊಡ್ಡ ಅಪಾಯ ಕಾಣ್ತಾ ಇರೋದು ಬಿ ಜೆ ಪಿಯಿಂದ ಯಾಕೆ ಅಂತ ಹೇಳಿದರೆ, ಬಹುಸಂಖ್ಯಾತ ದಲಿತರನ್ನು, ಬಹುಸಂಖ್ಯಾತ ಹಿಂದುಳಿದ ವರ್ಗಗಳನ್ನು, ಮಾಂಸ ತಿನ್ನುವವರನ್ನು, ವಿವಿಧ ದೇವರುಗಳನ್ನು ಆರಾಧನೆ ಮಾಡುವವರನ್ನು, ಸಾಮಾಜಿಕವಾಗಿ ಬಡವರಾಗಿರುವವರನ್ನು ಹಿಂದೂ ಮುಖ್ಯವಾಹಿನಿಗೆ ಬರದಂತೆ ತಡೆದಿರುವ ಶಕ್ತಿಗಳಿಂದಲೇ ಹಿಂದೂ ಧರ್ಮಕ್ಕೆ ದೊಡ್ಡ ಪೆಟ್ಟಾಗಿದೆ. ಅಹಿಂಸೆಯನ್ನ, ಸತ್ಯವನ್ನ, ಧರ್ಮವನ್ನ, ಪ್ರೇಮವನ್ನ, ಭ್ರಾತೃತ್ವವನ್ನ ಬೋಧಿಸುವಂತಹ ಹಿಂದೂ ಧರ್ಮವನ್ನ ಹಿಂಸೆ ಮತ್ತು ವಿಭಜನೆಗೆ ಬಳಸ್ತಾ ಇದೆ BJP ಎನ್ನುವ ಮಾತನ್ನ ಕಾಂಗ್ರೆಸ್ ನಿಜವಾಗಿಯೂ ಹಿಂದೂ ಧರ್ಮದ ಧರ್ಮವನ್ನ, ಏನು ಕೃಷ್ಣ ಹೇಳಿದ ಧರ್ಮ, ಕರುಣೆ, ಕಾರುಣ್ಯ, ಇದನ್ನ ಅಂತೇಳಿ ನಿನ್ನೆ ರಾಹುಲ್ ಗಾಂಧಿ ಅವರ ಮುಖ್ಯವಾದ ಫೋಕಸ್, ಹಿಂದೂ ಧರ್ಮವನ್ನ ನೀವು ದುರ್ಬಳಕೆ ಮಾಡ್ತಾ ಇದ್ದೀರಿ,
ಬಡವರನ್ನು ಶೋಷಣೆ ಮಾಡ್ತಾ ಇದ್ದೀರಿ. ಹಾಗಾಗಿ ನಾನು ಇವತ್ತು ಸಂವಿಧಾನ ಏನು ಹೇಳುತ್ತೆ, ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದೆ, ಸಂವಿಧಾನವನ್ನು ಗೌರವಿಸಿ ಇದನ್ನು ಮಾಡಬೇಡಿ ಅನ್ನೋದನ್ನು ಅವರಿಗೆ ಉತ್ತರವನ್ನು ನಿನ್ನೆ ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರು. ಅದರಲ್ಲಿ ಏನು ಪರ್ಫೆಕ್ಟ್ ಆಗಿತ್ತು. ಆಮೇಲೆ ಪ್ರಧಾನಿಯವರು ಮಾತನಾಡಲಿ, ಅವರು ಉತ್ತರ ಕೊಡಲಿ, ಅದಕ್ಕೇನಲ್ಲ. ಇವತ್ತು ಅವರು ಅವರು ಅದರಲ್ಲಿ ಸೋತಿದ್ದಾರೆ ಅನ್ನೋದಕ್ಕೆ, ಅವರು ವಿಚಲಿತರಾಗಿದ್ದಾರೆ ಅನ್ನೋದಕ್ಕೆ ತಾವೇ ಹೇಳಿಬಿಟ್ರಿ ಅದನ್ನು. ಅವರು ಡಿಬೇಟ್ ಪಾಯಿಂಟ್ಗೆ ಬರ್ತಾನೇ ಇಲ್ಲ. ಡೆವಲಪ್ಮೆಂಟು, ಭ್ರಷ್ಟಾಚಾರ, ಹಗರಣಗಳು, ನೀಟು ವ್ಯವಸ್ಥೆ, ನೀಟ್ ಬಗ್ಗೆ ಹೇಳ್ತಾ ಇದ್ರು ನಮ್ಮ BJP ವಕ್ತಾರರು. ನೀಟ್ ಬಗ್ಗೆ ಹಗರಣ ಆಯಿತು ಅಂದರೆ ಈ ದೇಶದ ಬಡ ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ವಂಚನೆ ಆಯಿತು. ಇವತ್ತು ಮುಖ್ಯವಾಹಿನಿಯಲ್ಲಿ, ಅಡ್ಮಿನಿಸ್ಟ್ರೇಷನಲ್ಲಿ, ಶಾಸಕ ಕಾರ್ಯಾಂಗದಲ್ಲಿ ಉಳ್ಳವರೇ ಬಂದು ಇನ್ನು ಎಷ್ಟು ವರ್ಷ ಬೇಕು, 75 ವರ್ಷ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಸಂವಿಧಾನ ಸೋತಿದೆ. ಅದರ ಬಗ್ಗೆ ಮತ್ತೆ ಮಾತಾಡೋಣ. ರಾಹುಲ್ ಗಾಂಧಿ ಅದರ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ನೀಟ್ ವಿಚಾರ ಮತ್ತೆ ನಿಮ್ಮನ್ನ, ಅಲ್ಲ ನೀಟ್ ವಿಚಾರ ನಿಮ್ಮನ್ನ ಮತ್ತೆ ಮಾತಾಡ್ತೀನಿ ನಾನು. ಆ ವಿಷಯಗಳನ್ನು ನೀವು ಹೇಳಿದ್ರು ಅಗುರವಾಗಿ ಮಾತಾಡ್ತಾ ಇದೀರಲ್ಲ ನೀವು. ಯಾಕೆ ಅದೇ ರಾಹುಲ್ ಗಾಂಧಿ ಅವರನ್ನ ಸದನದಿಂದ ಹೊರಗೆ ಹೆಸದಾಗ ರಾಹುಲ್ ಬಗ್ಗೆ ನಮ್ಮ ಎಲ್ಲೋಪಿ ಬಗ್ಗೆ ಪೆದ್ದ ಅಂದ್ರಲ್ಲ ಶಾಡಾ ಸಿಎಂ ಮಾತಾಡಿ ಓಕೆ ಹೊರಟೋಗುತ್ತೆ ವಾಯ್ಸ್. ಇಲ್ಲಿ ಅಮರ್ ಇನ್ನು 5 ವರ್ಷ ಫೇಸ್ ಮಾಡಬೇಕು ಫಸ್ಟ್ ಡೇ. ಓಕೆ 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 ನೀವು ಹೇಳಿದ್ರಿ ಪೆದ್ದ ಅಂತಾರೆ, ಪೆದ್ದ ಅಂತಾರೆ, ಅದರ ಬಗ್ಗೆ ಮಾತಾಡಿ. ಯಾಕೆ ಮಾತಾಡಲ್ಲ, ಯಾಕೆ ಮಾತಾಡಲ್ಲ ನೀವು? ಒಂದು ನಿಮಿಷ, ಇದೇನ್ ಗೊತ್ತಾ, ಈ ಕಡೆಯಿಂದ ಕುತ್ಕೊಂಡು ಆ ಕಡೆ ಹೋದಾಗ ಎಲ್ಲ ಪದಗಳು ಚೇಂಜ್ ಆಗ್ಬಿಡ್ತವೆ, ಎಲ್ಲ ಪದಗಳು ಚೇಂಜ್ ಆಗ್ಬಿಡ್ತವೆ. ಕಾಂಗ್ರೆಸ್ ಮುಕ್ತ ಮಾಡಕೊಂಡ್ರೆ ಈ ಕಡೆಯಿಂದ ಆ ಕಡೆ ಹೋದ ಎಲ್ಲ ಪದ ಚೇಂಜ್ ಆಗ್ಬಿಡ್ತವೆ. ಎದ್ದು ಬಂದಿದ್ದಾರೆ, ಅಶೋಕೌಡ್ರೆ ಇಲ್ಲಿ ಅಲ್ಲ ಆಗಿಲ್ಲ. ಅವ್ರು ಹೇಳಿರುವಂತ ಮಾತೇನಂದ್ರೆ, ರಾಹುಲ್ ಗಾಂಧಿ ಅವರ ಮಾತಿನಿಂದಾಗಿ ಪ್ರಧಾನಿ ಅವರು ವಿಚಲಿತರಾಗಿದ್ದಾರೆ, ವಿಚಲಿತರಾಗಿ ಇಂತಹ ಪದಗಳ ಬಳಕೆಯನ್ನ ಮಾಡಿದ್ದಾರೆ ಅವರಲ್ಲಿ ಅಂತ ಹೇಳಿ. ನೋಡಿ, ಇದನ್ನ ಒಂದ್ಸತಿ ಅಲ್ಲ, ಎರಡ್ ಸತಿ ಅಲ್ಲ, ನಮಗೆ ಲಾಸ್ಟ್ ಸೆಷನ್ನಲ್ಲೂ ಅಷ್ಟೇ, ಯಾವ ರೀತಿ ರಾಹುಲ್ ಗಾಂಧಿ ಅವರು ಪ್ರತಿ ಸತಿನೂ ಮಾತಾಡ್ತಾರೆ, ಆಗ ಪ್ರಧಾನಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಪ್ರತಿ ಸತಿನೂ ಹೇಳ್ತಾರೆ, ನೋಡಪ್ಪ ಈ ಬಾಲಿಶವಾದಂತಹ ಬುದ್ಧಿಗಳನ್ನ ಬಿಟ್ಟು ಸ್ವಲ್ಪ ರಾಜಕಾರಣದ ಬಗ್ಗೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಬೋಧನೆ ಮಾಡಕ್ಕೆ ಧರ್ಮಗುರು ಅಲ್ಲ, ರಾಹುಲ್ ಗಾಂಧಿ ಹಸ್ ಬೀನ್ ಚೋಸನ್ ಬೈ ದಿ ಕಾಂಗ್ರೆಸ್ ಪಾರ್ಟಿ. ನಮ್ಮ MP ಗೆ ಚೂಸ್ ಮಾಡಕ್ಕೆ ಕಾಂಗ್ರೆಸ್ ಇದೆ ಗೊತ್ತಿದೆ ಬಿಡಿ, ಬಗ್ಗೆ ಮಾತಾಡಿದ್ರೆ ಇವ್ರು ಗುರಿ ಆಗುತ್ತೆ. ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್. ಪ್ರೇಂದ್ರ ಮತ್ತೊಮ್ಮೆ ಸ್ವಾಗತ, ನಾವು ಚರ್ಚೆನ ಮುಂದುವರಿಸೋಣ. ಇಲ್ಲಿ ಅಶೋಕೌಡ್ರೆ, ತೇಜಸ್ವಿನವ್ರ ಜೊತೆ ನಾನು ಮತ್ತೆ ಮಾತಾಡ್ತೀನಿ. ಅಶೋಕೌಡ್ರೆ, ಪ್ರಧಾನಮಂತ್ರಿಯವರು ವಿಚಲಿತರಾಗಿದ್ದಾರೆ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ? ಹಾಗಾದರೆ ಈಗ ಪ್ರತಿಪಕ್ಷ ನಾಯಕ, ಅವರು ಪೆದ್ದನೋ ಬುದ್ಧಿಲ್ದಿರೋನೋ ಯಾವನೋ ಆಗಿರಲಿ, ಬಟ್ ಅವರು ಪ್ರತಿಪಕ್ಷ ನಾಯಕ, ಆ ಪಕ್ಷ ಅವರನ್ನು ತಮ್ಮ ನಾಯಕ ಅಂತ ಒಪ್ಪಿಕೊಂಡಿದೆ, ಅದು ಅವರ ಪಕ್ಷದ ಆಯ್ಕೆ. ಆ ಪಕ್ಷದ ಆಯ್ಕೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿ ಒಬ್ಬ ಕುಳಿತಿದ್ದಾಗ ಅವ್ರದ್ದು ಬಾಲಬುದ್ಧಿ ಅಂತ ಹೇಳಿದರೆ ಹೆಂಗೆ ಅಂತ? ಅಲ್ಲ ನೋಡಿ, ಬಾಲಬುದ್ಧಿ ಅಂತ ಹೇಳಲಿಕ್ಕೆ ಏನೇನು ಕಾರಣಗಳು ಅನ್ನೋದನ್ನು ನಾವು ಈಗಾಗಲೇ ಕೊಟ್ಟಿವಿ. ಪ್ರಧಾನಮಂತ್ರಿಗಳು ಹೇಳಿದ್ರು, ಹೋಗ್ಬಿಟ್ಟು ಸಡನ್ನಾಗಿ ಹೋಗ್ಬಿಡೋದು, ಕಣ್ಣು ಹೊಡಿಯೋದು, ಆಮೇಲೆ ಈ ಥರ ಎಲ್ಲ ಇದೆಯಲ್ಲ. ಆಮೇಲೆ ಇಲ್ಲಿ ನೋಡಿ, ಪ್ರಶ್ನೆ ನೀವು ಮಾಡ್ತೀರಾ, ಈಗಿದು ಪ್ರಶ್ನೆ ಮಾಡಿ. ನಿನ್ನೆ ಖಂಡಿತವಾಗಿಲ್ಲ, ನೀವು 4 ವರ್ಷದಿಂದ ಕಣ್ಣು ಹೊಡೆದಿರೋದು ಅಲ್ಲಲ್ಲ, ಈಗ ಒಪ್ಕೊಂಡಿರೋದು. ಪ್ರಶ್ನೆ ಮಾಡಿ, ಪ್ರಶ್ನೆ ಹೆಂಗೆ ಮಾಡಬೇಕು ಅಂತಂದರೆ, ಭಾರತದ ಡೆವಲಪ್ಮೆಂಟ್ ಅಜೆಂಡಾಸ್ ಇಟ್ಕೊಂಡು ನೀವು ಯಾವ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಕೇಂದ್ರ ಸರ್ಕಾರನ ಮಾಡಿ, ತೊಂದರೆ ಇಲ್ಲ, ನಾವೇನು ಅದ್ರ ಬಗ್ಗೆ ಯಾವುದೇ ರೀತಿ ಆಕಾರ ಚಕಾರ ತೆಗೆಯಲ್ಲ. ನೀವು ಕೇಳಿದಂತಹ ಪ್ರಶ್ನೆಗಳೇನೇನಿತ್ತು ನೆನೆ,
ಅಗ್ನಿವೀರ್ ಬಗ್ಗೆ ಕೇಳಿದ್ರಿ, ಎಂಥ ಸುಳ್ಳು ಹೇಳಿದ್ರಿ ನೀವೇನೇ? ಅಗ್ನಿವೀರ್ ಬಗ್ಗೆ ಕಾಂಪನ್ಸೇಷನ್ ಸಿಗಲ್ಲ ಅಂದರೆ ಇಮಿಡಿಯೇಟಾಗಿ ಡಿಫೆನ್ಸ್ ಮಿನಿಸ್ಟರ್ ನಿಂತ್ಕೊಂಡು ಹೇಳ್ತಾರೆ ಅಗ್ನಿವೀರ್ ಅಂದರೆ ಏನು ಅಂತ ಹೇಳಿ. ಆ್ಯಕ್ಚುಲಿ ನೆನ್ನೆ ರಾಹುಲ್ ಗಾಂಧಿಯವ್ರು ಕೇಳಬೇಕಾಗಿದ್ದು ಏನು ಗೊತ್ತಾ, ಹೊಸ ಏನು ನ್ಯಾಯನೀತಿ ಸಮಿತಿಗಳು ಜಾರಿಗೆ ಬಂದಿದ್ವೆ, ಇದರ ಯಾವ ಯಾವ ರೀತಿ ದೇಶದಲ್ಲಿ ಅಭಿವೃದ್ಧಿ ಕಾಣ್ತದೆ ಅಥವಾ ಯಾವ ರೀತಿ ಇದ್ರ ಬಗ್ಗೆ ಒಳ್ಳೇದಾಗ್ತದೆ ಜನಕ್ಕೆ ಅಥವಾ ಯಾವ ರೀತಿ ಕೆಟ್ಟದಾಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆಗೆ ನೀವು ತೆಗೆದುಕೊಳ್ಬೇಕಾಗಿತ್ತು. ಆಯಿತಾ? ನೀವು ಹೌದು ರಾಷ್ಟ್ರಪತಿಗಳು ಮಾಡಿದಂತಹ ಭಾಷಣದ ಮೇಲೆ ಮಾಡ್ತಾ ಇದ್ರಿ. ನೀವು ಯಾವ ಒಂದು ವಿಚಾರ, ಮಣಿಪುರದ ವಿಚಾರ ತೆಗೆದುಕೊಳ್ಳಿ. ಮಣಿಪುರದಲ್ಲಿ ಏನಾಗಿದೆ ಅಂತಂದ್ಬಿಟ್ಟು ನೀವು ಪ್ರತಿಪಕ್ಷದ ನಾಯಕ ತಾನೇ, ನಿಮ್ಗೆ ಗೊತ್ತು ತಾನೇ, ನೀವು ಆ್ಯಸ್ ಎ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಂದ್ಬಿಟ್ಟು ಹೇಳ್ಕೊಳ್ತೀರಲ್ಲ ನೀವು, ನಿಮ್ಗೆ ಹೋಗಿ ಬಂದಿದ್ದೀರಾ ಬೇರೆ ಹೇಳಿ. ಕುಕಿ ಟ್ರೈಬ್ಗೆ ಯಾರು ಅನ್ಯಾಯ ಮಾಡಿದ್ದು, ಯಾವ ಮಿಥಿ ಟ್ರೈಬ್ಗೆ ಯಾರು ಅನ್ಯಾಯ ಮಾಡಿದ್ದು ಹೇಳ್ತೀರಾ? ಯಾಕೆ ಬೇಡ, ನಿಮ್ಗೆ ವಿಚಾರ ಬೇಕಷ್ಟೇ. ಅಂದರೆ ಮಂಡನೆ ಮಾಡಿ ಚೂಟು ಬಿಟ್ಬಿಡ್ಬಿಡ್ಬೇಕು, ನಿಮಗೆ ಸತ್ಯ ಆಚೆ ಬರತಕ್ಕಂಥ ಕೆಲಸ ಬೇಡ. ಆಯಿತು, ನೀಟ್ ನೀಟ್ನಲ್ಲಿ ನೀಟ್ನ ಪ್ರಪೋಸ್ ಮಾಡಿದ್ದು ಬಿ ಜೆ ಪಿ ಗೌರ್ಮೆಂಟ್ ಅಲ್ಲ, ಇವ್ರ ಸರ್ಕಾರ ಇದ್ದಾಗ ಕಂಟಿನ್ಯೂಸ್ ಆಗಿತ್ತು. ಒಬ್ಬ ಪಟೇಲ್ ಅಂತಂದ್ಬಿಟ್ಟು ಒಬ್ಬ ಇದ್ದರು, ಕೋಟಿ ಕೋಟಿ ಹಣ ಸಿಗ್ತದೆ ಅವ್ರ ಮನೆಯಲ್ಲಿ. ಆಗ ಮನಮೋಹನ್ ಸಿಂಗ್ ಅವರು ಇಲ್ಲ, ಇದನ್ನು ಇದರಿಂದ ಆಚೆ ತರಬೇಕು ಅಂದರೆ ಯಾವ್ದಾರು ಒಂದು ಎಕ್ಸಾಮ್ ಆಗಬೇಕು ಅಂತ ಪ್ರಪೋಸ್ ಮಾಡ್ತಾರೆ. 2016 ಎಕ್ಸಾಮ್ ಪ್ರಾರಂಭ ಆಗುತ್ತೆ, ಇವತ್ತವರೆಗೂ ಹಗರಣ ಆಗಿರಲಿಲ್ಲ. ಇವತ್ತು ಈ ಸತಿ ಯಾರೋ ಒಬ್ಬರು ಲೂಪ್ ಹೋಲ್ ಕಂಡು ಹಿಡ್ಕೊಂಡು ಮಾಡಿದ್ದಾರೆ ಹಗರಣನ, ಅವ್ರನ್ನ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಮಾಡಬೇಕು. ನೀವು ಸಾಥ್ ಕೊಡಿ, ಸಾಥ್ ಕೊಡಿ. ಇನ್ನು ಇನ್ನು ವಿಚಾರ ಬರ್ತೀರಾ? ಭಾರತದ ಫಂಡ್ಸ್ ಅಲ್ಲಿ ಹಗರಣಕ್ಕೆ ಹಾಗಾದ್ರೆ ಇಲಾಖೆಯ ಮುಖ್ಯಸ್ಥರಾಗಿರುವಂತಹ ಮಂತ್ರಿಗಳು ಕಾರಣ ಅಲ್ವಾ? ಅವ್ರ ಜವಾಬ್ದಾರಿ ಆಗದೆ ಇಲ್ಲಿ 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 ಏನು ಅಂತಂದ್ರೆ, ಇಲ್ಲಿ ಯಾವ ಮಟ್ಟದಲ್ಲಿ ಹಗರಣಗಳು ಯಾವ್ಯಾವ ರೀತಿ ಆಗಿದೆ ಅಂತೇಳಿ ಒಂದು ಪೇಪರ್ ಲೀಕ್ ಆಗ್ತದೆ. ಫಸ್ಟು ಪೇಪರ್ ಲೀಕು ಮಂತ್ರಿಗಳ ಸುಪತಿಗೆನಲ್ಲಿ ಆಗ್ತದಾ? ಆಗೋದಿಲ್ಲ. ಅದಾದ್ಮೇಲೆ ಯಾರೋ ಒಬ್ಬ ಈ ಸೆಂಟ್ರ್ಗಳು ಯಾರು ನಡೆಸ್ತಿರ್ತಾರೆ ಅವ್ರಗಳಿಗೆ ಎಕ್ಸ್ಟ್ರಾ ಮಾರ್ಕ್ಸ್ನ ಹಾಕಿಸ್ತಕ್ಕಂತಹ ಕೆಲಸಗಳು ಆಗ್ತದೆ ಅಂತ ಹೇಳಿ ಆಗಿದೆ. ಇಲ್ಲಿವರೆಗೂ ಹಗರಣನ ತನಿಖೆ ಆಗುತ್ತಾ, ತನಿಖೆ ಆಗಲಿ, ಯಾರ್ಯಾರ ತಲೆ ಸುತ್ತಕೊಳ್ಳಿ, ಅದೆಲ್ಲ ಬೇರೆ ಒಂದು ವಿಚಾರ. ಇನ್ನೂ ಒಂದು ಪ್ರಮುಖ ವಿಚಾರ, ಯಾವ ರೀತಿ ಫಂಡ್ಸು 2014 ಹಿಂದೆ ಯಾವ್ಯಾವ ಸಂಸ್ಥೆಗಳಿಗೆ ಬರ್ತಾ ಇತ್ತು, ಅದು ಯಾವ ರೀತಿ ಭಾರತದ ವಿರೋಧ ಭಾರತದಲ್ಲೇ ಉಪಯೋಗಿಸ್ತಿದ್ರು ಅದೆಲ್ಲ ಗೊತ್ತಿದೆ. ಅದಕ್ಕೆ FERC ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ತಂದು ಇವು ತಲಾ 23,000 NGOs ಫಂಡ್ಸ್ಗಳನ್ನ ಬ್ಲಾಕ್ ಮಾಡಿಸಲಾಗಿತ್ತು. ಈಗ ಅದರಲ್ಲಿ ಏನಾಗಿದೆ ಅಂತಂದ್ರೆ ಅದಕ್ಕೂ ಒಂದು ಲೂಪಲ್ನ ಕಂಡುಹಿಡಲಿಕ್ಕಂತ ಹೊರಟಿರ್ತಾರೆ ಇವರೆಲ್ಲನು. ಇವತ್ತು ನೀವು ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥವರು ಭಾರತ ಸರ್ಕಾರಕ್ಕೆ ಸಲಹೆ ಕೊಡಿ, ಭಾರತದ ಸಂವಿಧಾನಕ್ಕೆ ಆಶಯದಂತೆ ಯಾರೂ ವಿರೋಧ ಮಾತಾಡದೆ ಹೆಂಗೆ ನಡ್ಕೊಂಡು ಹೋಗಬೇಕು ಅಂತ ಹೇಳಿ. ನಿಮಗೆ ಯಾಕೆ ಅದೆಲ್ಲ ಬೇಡ? ನಿಮಗೇನು ಈ ಒಬ್ಬ ಪಾಪ ಬಡವ OBCಯ ನಾಯಕ ಮೇಲೆ ಬಂದು ಪ್ರಧಾನಮಂತ್ರಿ ಆಗಿದ್ದಾನೆ, ಅವನು ನಿಮ್ಮ ಪ್ರಧಾನಮಂತ್ರಿ ಆಗಿರೋದು ಬೇಡ. ನೀವು ಮಾತ್ರ, ನೀವು ನಿಮ್ಮ ಕುಟುಂಬ ಮಾತ್ರ ಪ್ರಧಾನಮಂತ್ರಿಗಳಾಗಬೇಕು. ನೋಡಿ, 58 ಆಡಳಿತ ಮಾಡಿದ್ದಾರೆ, ಇದರಲ್ಲಿ ಇವ್ರದೇ ಕುಟುಂಬದವರು 46 ಆಡಳಿತ ಮಾಡ್ತಾರೆ. ಬೇರೆಯವರು ಆಡಳಿತ ಮಾಡಿದಾಗ ಅಂಥವ್ರನ್ನ PV ನರಸಿಂಹರಾವ್ ನೀಯಾಳಿಸ್ತಾರೆ, ಮನಮೋಹನ್ ಸಿಂಗ್ ನೀಯಾಳಿಸ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೀಯಾಳಿಸ್ತಾರೆ, ಅದಾದ್ಮೇಲೆ ಸೀತಾರಾಮ್ ಕೇಸರಿ ಅವ್ರು ನೀಯಾಳಿಸ್ತಾರೆ, ಎಲ್ಲರೂ ನೀಯಾಳಿಸ್ತಾರೆ. ಈಗ ಅಗ್ನಿವೀರ್ ವಿಚಾರದಲ್ಲಿ ಅವರು ಹೇಳಿದರು, ಅಗ್ನಿವೀರ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿರಲಿಲ್ಲ, ಅವ್ರಿಗೂ ಕೂಡ ಕಾಂಪನ್ಸೇಷನ್ 1 crore ಕೊಡುತ್ತೆ ಸರ್ಕಾರ ಅಂದ್ರೆ ಸರ್ಕಾರ ಅಲ್ಲಿ ಸ್ಪಷ್ಟವಾಗಿ ನೀವು ಅವ್ರನ್ನ ಯೂಸ್ ಅಂಡ್ ಥ್ರೋ ತರ ಯೂಸ್ ಮಾಡ್ತೀರಿ, ನೀವೊಬ್ಬ ಒಬ್ಬ ಯೋಧ ತೀರ್ಕೊಂಡಾಗ ಅಗ್ನಿವೀರ್ನಲ್ಲಿ ಸೇರ್ಪಡೆಯಾದ ಯೋಧ ತೀರ್ಕೊಂಡಾಗ ಹುತಾತ್ಮದಲ್ಲೇ ನೀವು ಕರೆಯಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದೆ. ಸರ್ಕಾರ ಅಲ್ಲಿ ಹೇಳ್ತಿದೆ ಇಲ್ಲ 1 crore ಕೊಡುತ್ತೆ ಅಂದ್ರೆ ಆ ಮಾಹಿತಿ ಕೂಡ ಇಲ್ವಾ? ಇದಲ್ಲಿ ದೀಪೇಂದ್ರ ಹೂಡಾ ಅಂತ ಕೂತಿದ್ದಾರೆ, ಹರಿಯಾಣ ಜಾಟ್ ಸಮಾಜದ ಒಂದು ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಮಗ, 2-3 ಸಲ MP ಆಗಿದ್ದಾರೆ. ಇನ್ನೊಬ್ಬರು ಮಗ ಹೂಡಾ ಅವರು ಕೂಡ ಆಗಿದ್ರು, ಎಲೆಕ್ಟೆಡ್, ನಾಟ್ ಸಿಲೆಕ್ಟೆಡ್, ಆಯ್ಕೆ ಅಲ್ಲ, ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ಇಂಡಿಯಾ, ವೋಟರ್ಸಿಂದ ಎಲೆಕ್ಟ್ ಆಗಿ ಬಂದಿದ್ದಾರೆ ಬೈ ದ ವೇ. ಆಮೇಲೆ ಅಗ್ನಿವೀರ್ ವಿಚಾರದಲ್ಲಿ ಹರಿಯಾಣ ಅತಿ ಹೆಚ್ಚು ಸೈನಿಕರನ್ನು ಕಳಿಸುವ ಕೆಲವೇ ರಾಜ್ಯಗಳಲ್ಲಿ, ಹರಿಯಾಣ, ಪಂಜಾಬ್, ನಮ್ಮ ಕರ್ನಾಟಕದಲ್ಲಿ ಬಂದಾಗ ಕೊಡಗು ಮತ್ತು ಬೆಳಗಾವಿ, ಹೀಗೆ ರಾಹುಲ್ ಗಾಂಧಿಯವರು ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ಆ ಒಂದು ಸೈನಿಕ ಮನೆತನಗಳ, ಸೈನ್ಯಕ್ಕೆ ಸೇರಲು ಬಯಸುವ ಯುವಕರ ಮನಸ್ಥಿತಿಯನ್ನು. ನಾವು ಈ ಸರ್ಕಾರ ನಡೆಸ್ತಕ್ಕಂಥದ್ದು ನಮ್ಮ ಖುಷಿಗೋ, ದೇಶಕ್ಕೆ ಏನು ಒಳ್ಳೇದಾಗಬೇಕು ಅನ್ನುವ ಖುಷಿಗೋಸ್ಕರನೋ? ಅವನು ಯೌವನನ ತ್ಯಾಗ ಮಾಡ್ತಾನೆ, ಒಂದು ಶೀತ ಪ್ರದೇಶದಲ್ಲಿ ಹೋಗಿ ಎಷ್ಟೊಂದು ರಿಸ್ಕಲ್ಲಿಟ್ಟು ಜೀವನವನ್ನು ಕಳೀತಾನೆ, ಅವನು ವಾಪಸ್ ಬಂದಾಗ ಎಷ್ಟೊಂದು ಈ ಜಮ್ಮು ಕಾಶ್ಮೀರ ಅಂತ ಕಡೆಯೆಲ್ಲ, ಸಿಯಾಚಿನ್ ಅಂತ ಕಡೆಯೆಲ್ಲ ಬಂದರೆ ಅವನ ಲಂಗ್ಸ್ ಅಫೆಕ್ಟ್ ಆಗುತ್ತೆ, ಬ್ರೈನ್ ಅಫೆಕ್ಟ್ ಆಗುತ್ತೆ, ಹಾರ್ಟ್ ಅಫೆಕ್ಟ್ ಆಗುತ್ತೆ, ನರ್ವಸ್ ಸಿಸ್ಟಮ್ ಎಲ್ಲ ಆಗುತ್ತೆ. ವಾಪಸ್ ಬಂದಾಗ ಅವರಿಗೊಂದು ಸುರಕ್ಷಿತವಾದ ಜೀವನ ಬೇಕೋ ಬೇಡವೋ, ದೇಶಕ್ಕೋಸ್ಕರ ನಮ್ಮೆಲ್ಲರ ಸುರಕ್ಷತೆಗೆ, ಅದನ್ನು ರಾಹುಲ್ ಗಾಂಧಿ ಮಾತಾಡಿದ್ದಾರೆ, ಮಾತಾಡ್ತಾರೆ, ಮುಂದಕ್ಕೂ ಮಾತಾಡ್ತಾರೆ. ಅವ್ರಿಗೆ ಪತ್ತಿ ಆದರೆ ನಾವೇನು ಮಾಡೋಕ್ಕಾಗಲ್ಲ, ನಂಬರ್ 1. ನಾವು ಅದಕ್ಕೆ ಮಾತಾಡೋಕ್ಕೆ ಇರೋದು. ಆಮೇಲೆ ನೀಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ಲಿ ನಾವು ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ,
ಹಾಗಾದ್ರೆ ಇಂಗ್ಲಿಷ್ ಬರಲ್ಲ ಹಿಂದಿ ಬರಲ್ಲ ಅಂದ್ರೆ ಅವನು ಒಳ್ಳೆ ವೈದ್ಯನಾಗೋದಕ್ಕಾಗೋದಿಲ್ವಾ, ಒಳ್ಳೆ ಅಡ್ವೊಕೇಟ್ ಆಗೋದಕ್ಕಾಗೋದಿಲ್ವಾ? ಈ ವಂಚನೆ ಏನು, ಒಂದು ದುರ್ಬಲ ವರ್ಗಗಳಿಗೆ ಸಂವಿಧಾನ ದತ್ತವಾಗಿ ಸಿಗಬೇಕಾದ ಕಾಂಗ್ರೆಸ್ ಅವರು ಅದನ್ನಾದರೂ ಹೇಳಿ, ನೀವು ಅಷ್ಟೊತ್ತು ಮಾತಾಡಿಲ್ಲ. ದುರ್ಬಲ ವರ್ಗಗಳಿಗೆ ಸಿಗಬೇಕಾದ ಅವಕಾಶಗಳನ್ನು ವಂಚಿಸಲಾಗಿದೆ. 58 ವರ್ಷಗಳ ರೂಲಿಂಗಲ್ಲೇ ಸ್ಟ್ರಾಂಗ್ ಫೌಂಡೇಶನ್ ಇವತ್ತು ವಿಶ್ವಗುರು ಅಂತ ಪ್ರಯತ್ನ ಕರೆಸ್ಕೊಳ್ಳೋ ಪ್ರಯತ್ನ ಮಾಡಬೇಕಾದ್ರೆ ಅಲಿಪ್ತ ರಾಷ್ಟ್ರಗಳನ್ನು ಮುನ್ನಡೆಸಿದ್ದು, ಭಾರತಕ್ಕೆ ಭವ್ಯವಾದ ಆರ್ಥಿಕ ಒಂದು ಫೌಂಡೇಶನ್ ಹಾಕಿದ್ದು, ದೇಶ ವಿಭಜನೆಯಾದಾಗ ಭಾರತವನ್ನು ಒಂದು ಶಾಂತಿಯ ವಲಯವನ್ನಾಗಿ ಮಾಡಲಿಕ್ಕೆ ಹಸಿರು ಕ್ರಾಂತಿಯನ್ನು ತಂದದ್ದು, ಡ್ಯಾಮ್ಗಳನ್ನು ಕಟ್ಟದ್ದು, ಇನ್ಸ್ಟಿಟ್ಯೂಷನ್ಗಳು ಕಟ್ಟದ್ದು, ಸರ್ಕಾರಿ ಎಲ್ಲ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದು ಕಾಂಗ್ರೆಸ್ಸು. ನೀವ್ಯಾವತ್ತು ಕಟ್ಟಿದ್ದೀರಿ ಪ್ರೈವೇಟೈಸೇಷನ್? ಎಲ್ಲ ದುಡ್ಡು ಹಿಡ್ಕೊಂಡು ಓಡೋದವರೆಲ್ಲ ಇವತ್ತು ನೀವು ಬಿಜೆಪಿ ಅವರು ಸಪೋರ್ಟೇ ಮಾಡ್ತೀರಿ, ವಾಪಸ್ ತರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದ್ ನಿಮಿಷ ಕಣ್ಣೊಡಿಯೋದು, ಕಣ್ಣೊಡಿದ್ರು, ಕಾಲೊಡಿದ್ರು, ತಪ್ಪಿಕೊಂಡಾಗ ಎಂಜಾಯ್ ಮಾಡಿದ್ರಲ್ಲ ಮೋದಿಯವರು, ರಾಹುಲ್ ಗಾಂಧಿ ಹೋಗಿ ತಪ್ಪಿಕೊಂಡಾಗ ಅಕ್ಷರಕ್ಕೆ ಖುಷಿನೇ ಆಗಿತ್ತಲ್ಲ. ಇದು ಬಿಟ್ಬಿಡಿ, ನೀವು ಆ ಮಟ್ಟಕ್ಕೆ ಆ ಘನತೆ ಓಬಿಸಿ ಯಾವಾಗಿಂದ ಮೋದಿಯವರು ಓಬಿಸಿಯಾಗಿ ಕಾಣ್ತಾರೆ? ಮೋದಿ 400 ಪಾರಾಗಿದ್ದಿದ್ರೆ, 400 ಮೀರಿ ಬಂದಿದ್ರೆ ಮೋದಿಯವರು ಓಬಿಸಿಯಾಗಿ ಕಾಣ್ತಾ ಇರಲಿಲ್ಲ. ಇದು ಅದು ಗುರಿಯನ್ನ ಮುಟ್ಲಿಲ್ಲ, ಹಾಗಾಗಿ ಹೇಳ್ತಕ್ಕಂಥದ್ದು. ಅದರಿಂದ ಇದೇನು ಬೇಲ್ ಹಾಕೋದು ಬೇಡ. ಕಾಂಗ್ರೆಸ್ನ ಕೊಡುಗೆಗಳನ್ನ ಇತಿಹಾಸ ತಿರ್ಚಕ್ ಹೋಗಿ, ಈಗ ಅವ್ರಿಗೆ ಹೆಂಗ್ ಗೊತ್ತಾ, ನೆಹರು ಹೆಸರು ಅಳಿಸ್ಬೇಕು, ಕಾಂಗ್ರೆಸ್ ಹೆಸರು ಅಳಿಸ್ಬೇಕು, ಒಟ್ಟಾರೆ ಭಾರತದ ಚರಿತ್ರೆಯನ್ನು. ಶಿವಕುಮಾರ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಪ್ರಧಾನಮಂತ್ರಿಯವರು ರಾಹುಲ್ ಗಾಂಧಿ ವಿಚಾರದಲ್ಲಿ ಹೇಳಿರುವಂತಹ ಮಾತುಗಳನ್ನು ಗಮನಿಸ, ಮತ್ತು ಸದನದಲ್ಲಿ ನಡೀತಾರುವಂತಹ ಲೋಕಸಭೆಯಲ್ಲಿ ನಡೀತಾ ಇರುವಂತಹ ಡಿಬೇಟ್ ಅನ್ನ ಗಮನಿಸುವಂತಹ ಸಂದರ್ಭದಲ್ಲಿ, ಪ್ರತಿಪಕ್ಷ ನಾಯಕ ಎತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಸಂದರ್ಭದಲ್ಲಿ ಇದು ಬಾಲಕ ಬುದ್ಧಿಯ ಪ್ರದರ್ಶನವನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಎತ್ತಿದ್ದಾರೆ. ಯಾವ ಸ್ವರೂಪದಲ್ಲಿ ಇದು ಬಾಲಕ ಬುದ್ಧಿಗೆ ಸೀಮಿತ ಆಗತ್ತೆ ಅಂತ ಹೇಳಿ ನೋಡಿ. ಹರಿ ಪ್ರಸಾದ್, ಇವತ್ತು ಏನು ಸದನ ನಡೀತಾ ಇದೆ, ಕಳೆದ 7 ದಿನಗಳಿಂದ ಈ ಪ್ರೆಸಿಡೆಂಟ್ ಅವರ ಅಡ್ರೆಸ್ ಮೇಲೆ ನಡೀತಾ ಇರುವಂತಹ ಡಿಬೇಟ್ ಇರ್ಬೋದು, ನಿನ್ನೆ ಇವತ್ತು ಪಾರ್ಲಿಮೆಂಟ್ ನಿನ್ನೆ ನಡೆದಂತ ಘಟನೆ ಇರ್ಬೋದು, ಇವತ್ತು ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ನ ನೋಡಿದ್ರೆ ಎಲ್ಲ ಒಂದ್ ಕಡೆಗೆ ಕಳೆದ 10 ವರ್ಷಗಳ ನಂತರ ಒಂದು ಎಫೆಕ್ಟಿವ್ ಆಗಿ ಒಂದು ಪಾರ್ಲಿಮೆಂಟ್ ನಡೆಯೋ ತರ ನಡೀತಾ ಇದೆ. ಅಂದ್ರೆ ಈ 10 ವರ್ಷಗಳ ಕಾಲ ಒಳ್ಳೆ ಸ್ಟ್ರಾಂಗ್ ಅಪೋಸಿಷನ್ ಇದೆ, ಪ್ರೈಮ್ ಮಿನಿಸ್ಟರ್ನು ಮಾತಾಡಕ್ಕೆ ಜಾಸ್ತಿ ಅವಕಾಶನೇ ಇರಲಿಲ್ಲ, ಅವ್ರು ಒನ್ ಸೈಡೆಡ್ ಆಗಿ ಮಾತಾಡ್ತಾರೆ. ಅಂದ್ರೆ ಇವತ್ತು ಪಾರ್ಲಿಮೆಂಟ್ ನ ಏನು ಡಿಬೇಟ್ ನ ನೋಡುವಂತ ಒಂದು ಅವಕಾಶ, ಪ್ರೈಮ್ ಮಿನಿಸ್ಟರ್ ಇಂಟರ್ವ್ಯೂನ್ ಆಗುವ ವಿಚಾರ ಇರ್ಬೋದು, ಇಲ್ಲಾಂದ್ರೆ ಒಬ್ಬ ಅಪೋಸಿಷನ್ ಲೀಡರ್ ಮಾತಾಡುವಾಗ ಕುಂತು ಕೇಳಿ ಇಂಟರ್ವ್ಯೂನ್ ಆಗುವಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಬಹಳಷ್ಟು ಸಾರಿ ವಾಕ್ಔಟ್ ಆಗೋದು, ಇಲ್ಲಾಂತಂದ್ರೆ ಓಂ ಬಿರ್ಲಾ ಅವರು ಲಾಸ್ಟ್ ಅಸೆಂಬ್ಲಿ ಸೆಷನ್ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ 115 ಜನ ಎಕ್ಸ್ಪೆಲ್ ಮಾಡಿದ್ದು, ಈ ತರದ ಘಟನೆಗಳಾಗಿ ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಮನಿ ವೇಸ್ಟ್ ಆಗ್ತಾ ಇಲ್ಲ. ಒಂದು ಒಂದು ಥ್ಯಾಂಕ್ಫುಲ್ ಏನಂತಂದ್ರೆ ಇವರು ಸೆಷನ್ ನಡೀತಾ ಇದೆ ಅಂತ. ಅಂದ್ರೆ ನೀವ್ ಹೇಳಿದಂಗೆ ಏನು ಬಾಲಕನ ಬುದ್ಧಿನೋ ಇಲ್ಲಾಂದ್ರೆ ಚೈಲ್ಡಿಶ್ ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅನ್ನೋದ್ರ ಬಗ್ಗೆ, ಅದು ಅವರು ಯಾವ ತರ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇದನ್ನ ಪ್ರೈಮ್ ಮಿನಿಸ್ಟರ್ ಇವತ್ತು ನಿನ್ನೆ ಮಾತಾಡಿದ್ದನ್ನ ತೆಗೆದು ನೋಡಿದ್ರೆ ರಾಹುಲ್ ಗಾಂಧಿ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನಾವು ಕಳೆದ 10 ವರ್ಷಕ್ಕೆ ಹಿಂದೆ ಕಂಪೇರ್ ಮಾಡಿ ನೋಡಿದಾಗ ನಿನ್ನೆ ರಾಹುಲ್ ಗಾಂಧಿ ಬಹಳಷ್ಟು ವಿಚಾರಗಳನ್ನ ತೆಗೆದಿದ್ದಾರೆ. ಯಾಕಂದ್ರೆ ಸಮಾಜ ಸೊಸೈಟಿ ಮತ್ತೆ ನೇಷನ್ ವಿಚಾರ ಬಂದಾಗಿರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಇಲ್ಲ ಪ್ರೈಸ್ ರೈಸು, ಇಲ್ಲಾಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಅಗ್ನಿವೀರ್ ಇರ್ಬೋದು, ಬಹಳಷ್ಟು ವಿಚಾರಗಳನ್ನ ತಗೊಂಡಿದ್ದಾರೆ. ಇವತ್ತು ಪ್ರೈಮ್ ಮಿನಿಸ್ಟರು ಅದಕ್ಕೆ ಒಂದೊಂದು ಪಾಯಿಂಟ್ ವೈಸ್ ಅದಕ್ಕೆ ರಿಪ್ಲೈ ಕೊಡಬೇಕಾಗಿತ್ತು. ಅಂದ್ರೆ ಅದನ್ನು ಅಡ್ರೆಸ್ ಮಾಡಿದ್ದಾರೆ. ಈ ಎರಡು ಕಡೆ ನಡೀತಾ ಇರುವಂತ ಗದ್ದಲ ಏನಿತ್ತು ನಿನ್ನೆ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ನಡೀತಾ ಇದ್ದಂತ ಗದ್ದಲಗಳಿರ್ಬೋದು, ಇವತ್ತು ಪ್ರೈಮ್ ಮಿನಿಸ್ಟರ್ ಮಾತಾಡುವಾಗ ಮಣಿಪುರ್ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರ ತಗೊಂಡು ಅವ್ರಿಗೆ ವೆಲ್ಗಿಳಿದು ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು, ಇದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇದು UPA 2 ಈ UPA 2 ಅಲ್ಲಿ ಲಾಸ್ಟ್ 1.5 ವರ್ಷ 2 ವರ್ಷ ಪಾರ್ಲಿಮೆಂಟ್ ನಡೆಯಕ್ಕೆ ಬಿಟ್ಟಿವರು. ಯಾಕಂದ್ರೆ ಸಾಲು ಸಾಲಿನ ಭ್ರಷ್ಟಾಚಾರದ ಅಪವಾದನೆ ಆವತ್ತಿನ ಮನಮೋಹನ್ ಸಿಂಗ್ ಸರ್ಕಾರದ ಮೇಲೆ ಬಂದಿತ್ತು. ಅದೇ ಕಡೆ ಅದ್ರ ಕಡೆಗೆ ಹೋಗ್ತಾ ಇದೆಯಾ ಸಂಸತ್ತು ಅನ್ನೋದ್ರ ಬಗ್ಗೆ ನನಗೊಂದು ಅನುಮಾನ ಇದೆ. ಯಾಕಂತಂದ್ರೆ ಇದು ಮೊದಲನೇ ಸೆಷನ್ನು, ಮೊದಲನೇ ಸೆಷನ್ ಅಲ್ಲಿ ಈ ತರ ಆಗಿರೋದನ್ನ ನೋಡಿದ್ರೆ ಇವತ್ತು ಎರಡೂ ಕಡೆನು ಗಮನಿಸಬೇಕಾಗಿದೆ. ಸಾಮಾನ್ಯ ಜನರ ಸ್ಥಿತಿಗತಿಗಳು ಮತ್ತೆ ಈ ನಡೀತಾ ಇರುವಂತ ಒಂದು ಬೆಳವಣಿಗೆಗಳಿರ್ಬೋದು, ಈ ದೇಶದಲ್ಲಿ ನೀಟ್ ಅಂತ ಒಂದು ದೊಡ್ಡ ಜಗತ್ತಿನ ಒಂದು ದೊಡ್ಡ ಭ್ರಷ್ಟಾಚಾರ, ಇವತ್ತು ಏನು 24 ಲಕ್ಷ 25 ಲಕ್ಷ ಹುಡುಗರ ಭವಿಷ್ಯದ ಬಗ್ಗೆ, ಇದ್ರ ಬಗ್ಗೆ ಚರ್ಚೆಗಳು ಮಾಡ್ಬೇಕಾಗಿತ್ತು. ಅಲ್ಲಿ ಏನಾಗಿದೆ, ಕಾಂಗ್ರೆಸ್ ಬಿಜೆಪಿ ಅಂತ ನಾನು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಸಾಮಾನ್ಯರ ಕಡೆಗೆ ಗಮನ ಕೊಟ್ರೆ
ಸಂಸತ್ಗೆ ಒಂದು ಗೌರವ ಬರುತ್ತೆ. ಸಂಸತ್ತಲ್ಲಿ ಯಾಕಂದ್ರೆ ಇಡೀ ದೇಶದ ಪ್ರತಿನಿಧಿಸುವಂತ ಜನ ಅಲ್ಲಿದ್ದಾರೆ. ಹಂಗಾಗಿ ಇವತ್ತು ಇದನ್ನ ಪೊಲಿಟಿಕಲ್ ವೆಂಡೇಟಾ ಕಡೆಗೆ ಹೋಗದೆ ಇವರು ಬಾಲಿಸುವಾಗಿ ಮಾತಾಡಿದ್ರಿ ಅಂತ ಇವರು ಅದ ಕಡೆಗೆ ರಾಹುಲ್ ಗಾಂಧಿ ಇಲ್ಲ ಎಲ್ಲ ಭಗವಂತನಿಂದ ಸೃಷ್ಟಿಯಾಗ್ಬಿಟ್ಟು ಡೈರೆಕ್ಟ್ ಆಗಿ ಭಗವಂತನಿಗೂ ಆಲ್ಮೈಟಿಗೂ ನರೇಂದ್ರ ಮೋದಿಯವರೇ ಒಂದು ಟೆಲಿಪತಿ ತರ ಒಂದು ಕಮ್ಯುನಿಕೇಶನ್ ಇದೆ ಅಂತ ವ್ಯಂಗ್ಯ ಮಾಡಿದ್ದಿರ್ಬೋದು. ಈ ತರದ ಏನೋ ಒಂದು ತಮಾಷೆಗೆ ಒಂದು ವಿಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದ್ರೆ ವಿಟ್ ಈ ಹಿಂದೆನೂ ಮಾಡ್ತಾ ಇದ್ರು. ಹಂಗಾಗಿ ಇವತ್ತು ಅಪೋಸಿಷನ್ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಸರ್ಕಾರಕ್ಕೆ ಇನ್ನೂ ದೊಡ್ಡ ಜವಾಬ್ದಾರಿ ಅಪೋಸಿಷನ್ಗಿದೆ. ಇನ್ನೊಂದು ಏನಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಫ್ರೀ ರನ್ ಅಂತೂ ಇಲ್ಲ, ಯಾಕಂದ್ರೆ ಕಳೆದ 10 ವರ್ಷದಲ್ಲಿ ನಡೆದಂತ ಬೆಳವಣಿಗೆಗಳನ್ನ ನೋಡಿದ್ರೆ ಈ ಸಾರಿ ಯಾಕಂದ್ರೆ ಅವರು ಟಿಕೆಟ್ ಮಾಡ್ತಾ ಇದ್ರು ಏನ್ ಆಗ್ಬೇಕು ಯಾವ ತರ ಪಾರ್ಲಿಮೆಂಟ್ ನಡಿಬೇಕು ಅಂತ. ದಿಸ್ ಟೈಮ್ ಎವ್ರಿ ಮಿನಿಸ್ಟರ್ ಇನ್ ದಿ ಗೌರ್ಮೆಂಟ್ ವಿಲ್ ಬಿ ಅಕೌಂಟಬಲ್, ಯಾಕಂತಂದ್ರೆ ಈ ಸಾರಿ ಪ್ರತಿಯೊಬ್ಬನೂ ಉತ್ತರ ಕೊಡಬೇಕಾಗಿದೆ, ಪ್ರತಿಯೊಬ್ಬನು ಪರ್ಫಾರ್ಮ್ ಮಾಡಬೇಕಾಗಿದೆ. ಅಷ್ಟೇ ಜವಾಬ್ದಾರಿಯಿಂದ ಇವತ್ತು ಅಪೋಸಿಷನ್ ಅವರು ಬಿಹೇವ್ ಮಾಡಬೇಕಾಗಿದೆ. ಅಪೋಸಿಷನ್ ಅವರು ಏನಾದ್ರು ಭಾರಿ ಲೈಟರ್ ವೇ ಆಗಿ ತಗೊಂಡು ಪ್ರತಿಭಟನೆ ಒಂದೇ ಮಾರ್ಗ ಅಲ್ಲ ಇವತ್ತು, ಅದ್ರ ಸಮಸ್ಯೆ ಬಗೆಹರಿದೆ ಇರೋದು ಪ್ರತಿಭಟನೆಗಳಿಂದ. ಒಂದು ಡೆಮಾಕ್ರಸಿಯಲ್ಲಿ ನಿಮ್ ಪ್ರೊಟೆಸ್ಟ್ ಮಾಡಕ್ ಒಂದು ರೈಟ್ ಇದೆ, ದಟ್ ಡಸಿಂಟ್ ಮೀನ್ ಪ್ರೊಟೆಸ್ಟ್ ಮಾಡ್ಕಂಡೇ ಅಪೋಸಿಷನ್ ಕೆಲಸನೇ ಪ್ರೊಟೆಸ್ಟ್ ಮಾಡೋದಂತಲ್ಲ. ಯಾಕಂತಂದ್ರೆ ನೀವು ಡೆನ್ಮಾರ್ಕ್ ತಗೊಂಡು, ಫಿಲಿಪೈನ್ಸ್ ತಗೊಂಡು, ಬಹಳಷ್ಟು ಡೆವಲಪ್ಡ್ ನೇಷನ್ಸ್ ಯುರೋಪಿಯನ್ ವರ್ಲ್ಡ್ ತಗೊಂಡ್ರೇನು, ಇವತ್ತು 2 ದಿನ 3 ದಿನ ಅಪೋಸಿಷನ್ ಅವ್ರಿಗೆ ಮಾತಾಡಕ್ ಬಿಡ್ತಾರೆ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು 3-4 ದಿನಗಳು ಅವ್ರು ಮಾತಾಡಿದ ನಂತರ ಅಲ್ಲಿನ ಪ್ರಧಾನಿಗಳು ಬಂದು ಪಾಯಿಂಟ್ ವೈಸ್ ಉತ್ತರ ಕೊಡುವಂತ ಒಂದು ನಡೆದಿದೆ. ಯಾಕಂತಂದ್ರೆ ಆ ಒಂದು ದೇಶ ಮತ್ತೆ ಆ ಸಂಸತ್ತು ನಡಿಬೇಕಾದ್ರೆ ಅಪೋಸಿಷನ್ ಅವರು ಇಡೀ ಸಮಸ್ಯೆಗಳನ್ನ ತಗೊಂಡ್ಬರ್ತಾರೆ, ಅದಕ್ಕೆ ನಾವು ಸ್ಪಂದಿಸ್ಬೇಕು ಅನ್ನೋದು ಇವತ್ತು ಅಲ್ಲಿ ನಡೀತಾ ಇರೋದು. ಆ ಒಂದು ಮನಸ್ಥಿತಿಗೆ ಇವತ್ತು 2 ಪೊಲಿಟಿಕಲ್ ಪಾರ್ಟೀಸ್ ಬರಬೇಕು. ಯಾಕಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಹಾಮ್ ಆಗ್ಲಿ, ಇಲ್ಲಾಂದ್ರೆ ನರೇಂದ್ರ ಮೋದಿ ಅವರ ಒಂದು ಈಗೋಯಿಸ್ಟಿಕ್ ಆಟಿಟ್ಯೂಡ್ ಇರ್ಬೋದು, ಇಲ್ಲ ಅಂದ್ರೆ ಏನೋ ಅವರ ಅಥಾರಿಟೇರಿಯನಿಸಂ ಇರ್ಬೋದು, ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಮೊದಲನೇ ಸಾರಿ ಜವಾಬ್ದಾರಿ ತಗೊಂಡಿರೋದ್ರಿಂದ, ಅಪೋಸಿಷನ್ ಬ್ಲಾಕ್ ಅವರು ಹಿಂದೆ ಸಾಲಿಡ್ ಆಗಿ ನಿಂತಿರೋದ್ರಿಂದ ಇವತ್ತು ಬಹಳಷ್ಟು ವಿಚಾರಗಳನ್ನ ಬಹಳ ವಿಚಾರಗಳನ್ನ ತಗೊಂಡಿದ್ದಾರೆ. ಅದೇ ಪ್ರಧಾನಿಗಳ ವಿಶ್ವಾಸ ಗಳಿಸಿ, ಸರ್ಕಾರದ ವಿಶ್ವಾಸ ಗಳಿಸಿ ಈ ಸಮಸ್ಯೆಗಳಿಗೆ ಪರಿಹಾರನು ಕಂಡುಕೊಡೋದು ಅವ್ರ ಜವಾಬ್ದಾರಿ. ಎಸ್, ನಿಜ. ಮಾತಾಡ್ತೀನಿ ಅಶೋಕ್ ಅವರು, ಇಲ್ಲಿ ಇರುವಂತ ವಿಚಾರ ಇದೇನೆ, ಯಾಕಂದ್ರೆ ಲೀಡರ್ ಆಫ್ ಅಪೋಸಿಷನ್ ಇವತ್ತು ರಾಹುಲ್ ಗಾಂಧಿ ಇರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾತನಾಡುವಂಥದ್ದನ್ನು ಕೂಡ ಅದರಲ್ಲಿರುವಂತಹ ಗಂಭೀರ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿಲ್ಲ, ಅಥವಾ ಅವರು ಮಾತಾಡಿದ ಯಾವುದು ಗಂಭೀರ ವಿಚಾರಗಳೇ ಅಲ್ಲ ಅನ್ನುವಂಥ ಸ್ವರೂಪದ್ದ? ಖಂಡಿತವಾಗ್ಲೂ ನಾವು ಹೇಳಲ್ಲ. ಯಾಕೆಂತಂದ್ರೆ ಈಗಾಗಲೇ ಪ್ರಧಾನ ಮಂತ್ರಿಗಳು ಉತ್ತರ ಕೊಡ್ತಾನೆ, ಸ್ಪೆಸಿಫಿಕ್ ಆಗಿ ಉತ್ತರ ಕೊಟ್ಟಿದ್ದಾರೆ, ದೇಶದ ಎಕಾನಮಿ ಯಾವ ರೀತಿ ಅಭಿವೃದ್ಧಿ ಕಡೆ ಸಾಗಿದೆ, ನೀವು ಕೊಟ್ಟಂತಹ ಫ್ರಜೈಲ್ 5 ನಾವು ಸ್ಟೇಬಲ್ 5 ಆಗಿ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ 3rd place ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದೀವಿ, ಇನ್ಫ್ಲೇಷನ್ ಯಾವ ರೀತಿ ಕಂಟ್ರೋಲ್ ಮಾಡಿದ್ದೀವಿ, ಇದನ್ನೆಲ್ಲವನ್ನು ಸಹ ಸ್ಪೆಸಿಫಿಕ್ ಆಗಿ ಪ್ರಧಾನಮಂತ್ರಿಗಳು ಒಂದೊಂದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಅಗ್ನಿವೀರಿಗೆ ನೆನ್ನೆ ಇವ್ರು ಕೊಟ್ಟರೆ, ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ಕೊಟ್ಟರೆ, ಇವತ್ತು ಎಕಾನಮಿ ಬಗ್ಗೆ ಪ್ರಧಾನಮಂತ್ರಿಗಳೇ ನಿಂತ್ಕೊಂಡು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಎಲ್ಲ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಮಾಡ್ಕೊಂಬಂದರು. ನಾನು ಎಲ್ಲ ಪಾಯಿಂಟ್ ಫುಲ್ ಡಿಬೇಟು ನಾನು ನೋಡಿದ್ದೀನಿ, ಎಲ್ಲ ಪಾಯಿಂಟ್ಗೂ ಕೊಟ್ಟರು, ಯಾರು ಎಷ್ಟು ಕೇಳಿಸ್ಕೊಂಡ್ರು ಎಷ್ಟು ಬಿಟ್ಟರೋ ಗೊತ್ತಿಲ್ಲ. ಆಮೇಲೆ ದೇಶದಲ್ಲಿರ್ತಕ್ಕಂಥ ಇನ್ನೂ ಅನೇಕ ಗಂಭೀರ ವಿಚಾರಗಳು, ಅನೇಕ ಗಂಭೀರ ವಿಚಾರಗಳನ್ನು ಸಹ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಟೆರರಿಸ್ಟ್ ಆಕ್ಟಿವಿಟೀಸು ನಿಮ್ಮ ಕಾಲದಲ್ಲಿ ಹೇಗಿತ್ತು, ನಮ್ಮ ಕಾಲದಲ್ಲಿ ಹೇಗಾಗಿದೆ, Article 370 ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇದೆಯಾ ಅಂತಲೂ ಸಹ ಕೇಳ್ತಾರೆ. ಇದೆಲ್ಲ ವಿಚಾರಗಳನ್ನು ಸಹ ಕೇಳಿದ್ದಾರೆ. ನಾವು ರಾಹುಲ್ ಗಾಂಧಿಯವರು ಕಂಪ್ಲೀಟಾಗಿ ನೆನೆ ಹೇಳಿದ್ದೆಲ್ಲನೂ ಸಹ ತೆಗೆದಾಕ್ಬಿಡ್ತೀವಿ, ಎಲ್ಲ ಬಾಲಿಶವಾಗಿತ್ತು, ಇದೆಲ್ಲ ಮಾಡ್ತಿಲ್ಲ. ನಾವು ಮಾಡ್ತಿರ್ತಕ್ಕಂಥದ್ದು ಏನು ಅಂದರೆ, ನೆನ್ನೆ ಅಟ್ಯಾಕ್ ಏನು ಅಂತಂದರೆ, ರಾಹುಲ್ ಗಾಂಧಿಯವರು ಯಾವ ರೀತಿ ಹಿಂದೂ ಕಮ್ಯುನಿಟಿಗೆ ಅವಮಾನ ಮಾಡ್ತಕ್ಕಂತಹ ಕೆಲಸ ಮಾಡಿದ್ರು ಅದನ್ನು, ಆಮೇಲೆ ಇವತ್ತು ರಾಹುಲ್ ಗಾಂಧಿಯವರ ಈ ಕಂಪ್ಲೀಟ್ ಆ್ಯಟಿಟ್ಯೂಡ್ ಏನಿದೆ, ನನಗೇನೋ ಸೂಪರ್ ಪವರ್ ಬಂದುಬಿಟ್ಟಿದೆ, ನಾನು LOP ಆಗಿಬಿಟ್ಟಿದ್ದೀನಿ ಅಂತಂದರೆ, LOP ಆಗಿದ್ದೀರಾ ಕರೆಕ್ಟು, ಫಸ್ಟು ಹಂಬಲಿಟಿ ಬೆಳೆಸ್ಕೊಳ್ಳಿ ಅಂತಂದರೆ, ನಿಮಗೆ ಕೊಟ್ಟಿರ್ತಕ್ಕಂತಹದ್ದು 99 ಟೋಟಲ್ಲಾಗಿ. ನೆನ್ನೆ ಯಾವುದೋ ಒಂದು ಡಿಬೇಟಲ್ಲಿ ಕೂತ್ಕೊಂಡು ಹೇಳಿದ್ರು, ಏ ನಿಮಗೇನು ಅಧಿಕಾರನೇ ಇಲ್ಲ ಹಾಗೆ ಅಂತ. ನೋಡಿ, ಅದೆಲ್ಲ ಬೇಡ, 13 ಕೋಟಿ ಜನ ನಿಮ್ಗೆ ವೋಟ್ ಹಾಕಿದ್ದಾರೆ, ಇಡೀ ಭಾರತದಲ್ಲಿ 13 ಕೋಟಿ ಜನ ಅಂದರೆ less than 10% ಜನ ನಿಮ್ಗೆ ವೋಟ್ ಹಾಕಿದ್ದಾರೆ. ಫಸ್ಟ್ ಹಂಬಲ್ನೆಸ್ ತೋರಿಸಿ 13 ಕೋಟಿ ಜನಕ್ಕೆ ಇನ್ನೂ ಜನ ನೋಡಿ, 404 ಸೀಟಿಂದ ನೀವು 43 ಬಂದಿದ್ದಂಥವ್ರು. ಫಸ್ಟು ನಮ್ಮಲ್ಲಿ ಏನಿರಬೇಕು ಅಂತಂದರೆ, ನಾವು ನಮ್ಮ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಏನಂದರೆ, ಮೂಲ ಸಂಸ್ಕೃತಿ ಏನಂದರೆ, ನಾವು ನಮ್ಮನ್ನು ನಾವು ಇನ್ನೊಬ್ಬರಿಗೆ ಹಂಬಲಾಗಿರಬೇಕು. ನಮಗೆ ಒಬ್ಬ ಸೇವೆ ಮಾಡ್ತಾನೆ, ಒಬ್ಬ ಇನ್ನೊಬ್ಬ ಆರ್ಡರ್ ಕೊಡ್ತಾನೆ, ಎರಡೂ ಕಡೆ ಸೇವೆ ಆರ್ಡರ್ ಕೊಡೋಂಥವನಿಗೆ ಹಂಬಲಾಗಿರ್ಬೇಕು, ನಮ್ಮ ಹತ್ರ ನಾವು ಯಾರ ಹತ್ರ ಸೇವೆ ಮಾಡ್ಸ್ಕೊಂತೀವೋ ಅವನಿಗೂ ನಾವು ಹಂಬಲಾಗಿರ್ಬೇಕು. ಇದು ಭಾರತೀಯ ಸಂಸ್ಕೃತಿ. ನೀವೇನು ಮಾಡ್ತೀರಾ, ಆರೋಗ್ಯನ್ಸಿ ಫಸ್ಟ್ ದಿವಸನೇ ಬಂದು ಆರೋಗ್ಯನ್ಸಿ ತೋರಿಸಿ, ಆರೋಗ್ಯನ್ಸಿ ಎಲ್ಲಿ ತೋರಿಸ್ಬೇಕು ತೋರಿಸಿ. ಈ ಭಾರತದ ಅನೇಕ ಗಂಭೀರ ಸಮಸ್ಯೆಗಳನ್ನು ಫಸ್ಟ್ ಅಡ್ರೆಸ್ ಮಾಡೋಣ.
ತೇಜಸ್ವಿನಿ ರಮೇಶ್ ಗೌಡರು ಹೇಳ್ತಾ ಇದ್ರು, ನಾವು ಫೌಂಡೇಶನ್ ಹಾಕಿಲ್ವ ಅಂತ. ಹೌದು ಸ್ವಾಮಿ, ಫೌಂಡೇಶನ್ ಹಾಕಿದ್ದೀರಾ, ನಾನು ಅದನ್ನು ಅಳ್ಳಗಲಿಯಲ್ಲ. ಆದರೆ ನೀವು ಫೌಂಡೇಶನ್ ಹಾಕಿದ್ದೇನೆಂದರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಲೇ ಸಿಂಗಾಪುರ್ಗೆ ಬಂತು, ಜಪಾನ್ಗೆ ಬಂತು, ಜಪಾನ್ ಅದು ಹೆಚ್ಚು ಕಮ್ಮಿ ಅದೇ ಟೈಮಲ್ಲಿ ಬಂತು, ಇಸ್ರೇಲು ಮತ್ತು ಜರ್ಮನಿ ನಾಲ್ಕು ದೇಶಗಳನ್ನ ತೆಗೆದುಕೊಳ್ಳೋಣ. ನಾಲ್ಕು ದೇಶ ಯಾವ ರೀತಿ ಎಕನಾಮಿಕಲ್ ಪರ್ಫಾರ್ಮೆನ್ಸ್ ಆಗಿ ಮುಂದೋಯಿತು, ನೀವು ಭಾರತವನ್ನು ಯಾವ ರೀತಿ ಅದುಗೆಡಿಸಿದ್ರಿ, ಅದು ಇನ್ ಸ್ಪೆಸಿಫಿಕ್ ಯು ಪಿ ಎ 1 & 2 ನಾನು ಅದ್ರ ಬಗ್ಗೆ ನಾನೇ ಒಂದು ಆರ್ಟಿಕಲು ಬರೆದಿದ್ದೇನೆ ಮತ್ತು ವಿಡಿಯೋನು ಮಾಡಿದ್ದೇನೆ. ಭಾರತೀಯ ಎಕಾನಮಿ ಚೈನಾಗಿಂತ ಜಾಸ್ತಿ ಇತ್ತು, ಅಂತಹ ಎಕಾನಮಿ ನೀವು ಕೆಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಯಾಕೆ? ಅದನ್ನೇ ಪ್ರಧಾನಮಂತ್ರಿಗಳು ಪ್ರಶ್ನೆ ಮಾಡಿದ್ದು. ಏನಂದರೆ, ನೀವು ಸುಪಾರಿ ತಗೊಂಡಿದ್ದೀರಾ ಬೇರೆಯವ್ರ ಹತ್ರ, ಬೇರೆ ದೇಶದಲ್ಲಿ ಭಾರತದ ಬಗ್ಗೆ ಹೋಗಿ ಕೆಟ್ಟದಾಗಿ ಮಾತಾಡ್ತೀರಲ್ಲ. ನೀವು ಇವತ್ತು ಎಲ್ ಓ ಪಿ, ಕಾಂಗ್ರೆಸ್ ಪಾರ್ಟಿಗೆ ಒಂದು ಜವಾಬ್ದಾರಿ ಇದೆ. ಇನ್ನೊಂದು ದೇಶದಲ್ಲಿ ಹೋಗ್ಬಿಟ್ಟು ನೀವು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂತಹ ಅಧಿಕಾರ ನಿಮ್ಗೆ ಯಾರು ಕೊಟ್ಟರು? ಇದು ಬಾಲಿಶಾನ. ಓಕೆ ಓಕೆ, ಅದೇ ತೇಜಸ್ವಿನಿ ಅವರೇ ಹಿಂದೂ ವಿರೋಧಿ ಆದಂತಹ ಹೇಳಿಕೆ, ಯಾಕಂದ್ರೆ ನಿನ್ನೆ ಪ್ರಸ್ತಾಪಿಸಿದ ಮೇಲೆ ಈಗ ನೀವು ಬಿ ಜೆ ಪಿಯವರು ಹಿಂದೂ ಅಂತೇಳಿ ಕರೆಸ್ಕೊಳ್ಳುವಂಥ ಬಿ ಜೆ ಪಿಯವ್ರು ಅಂತ ಹೇಳಿಲ್ಲ ಅವರು, ಹಿಂದೂಗಳು ಅಂತ ಕರೆಸ್ಕೊಡುವಂತಹ ನೀವು ಹಿಂಸಾಚಾರ ಅನ್ನುವಂಥ ಪದದ ಬಳಕೆಯನ್ನು ಮಾಡಿ ಹಿಂದೂ ಧರ್ಮವನ್ನು ರಾಜಕೀಯಕ್ಕಾಗಿ ದುರ್ಬಳಕೆ ಮಾಡಿಕೊಳ್ತಾ ಇರ್ತಕ್ಕಂಥ ಬಿ ಜೆ ಪಿಯವರು ಹಿಂಸೆಯನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ತಾ ಇದ್ದೀರಿ. ಹಿಂಸೆಯನ್ನು ಅಸ್ತ್ರವನ್ನಾಗಿ ಬಳಸೋದಕ್ಕೆ ಹಿಂದೂ ಧರ್ಮ, ನೈಜ ಹಿಂದೂ ಧರ್ಮದಲ್ಲಿ ಅವಕಾಶ ಇಲ್ಲ. ನಾನು ಮೊದಲೇ ಅದನ್ನು ಹೇಳಿದೆ, ಸಮಯ ವ್ಯರ್ಥ ಮಾಡೋದಿಲ್ಲ ಹರಿಪ್ರಸಾದ್. ಆಮೇಲೆ ಈಗ ಮಣಿಪುರದ ವಿಚಾರ, ಭಾರತವನ್ನು ಬೇರೆ ದೇಶಕ್ಕೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಂದಿರಾ ಗಾಂಧಿ ಮತ್ತು ಥ್ಯಾಚರ್ ಅವರು ಸೇರಿದಾಗ ಒಂದು ಸಲ ಹೇಳ್ತಾರೆ, ಭಾರತ ನೋಡಿ ಇವತ್ತೆಲ್ಲ ಕೂಡ ನಮ್ಮ ನೆರೆಯವರೆಯ ಎಲ್ಲ ಸಿವಿಲೈಸೇಷನ್ಸ್ ನಾಗರಿಕತೆ ಸತ್ತೋಯ್ತು, ನಮ್ಮದು ಮಾತ್ರ ಉಳ್ಕೊಂತೀವಿ. ಅಥವಾ ಇವತ್ತು ಪರ್ಷಿಯಾ, ಇರಾನ್ ಇರ್ಬೋದು, ಅಥವಾ ಮೆಸೊಪಟೋಮಿಯಾ, ಅವೆಲ್ಲವೂ ಹೋಯಿತು. ಭಾರತ ಯಾಕೆ ಉಳ್ಕೊಂತು ಅಂದರೆ, ನಾವು ಅದನ್ನು ಫಾಲೋ ಮಾಡ್ಕೊಂಬಂದಿದ್ದೀವಿ, ಪರಸ್ಪರ ಗೌರವಿಸ್ತೀವಿ, ಪರಸ್ಪರ ಒಗ್ಗೂಡ್ಕೊಂಡು ಬರ್ತಾ ಇದ್ದೀವಿ, ನಾವು ಒಬ್ಬರದ್ರಲ್ಲೊಬ್ಬರ ಹಸ್ತಕ್ಷೇಪ ಮಾಡಲ್ಲ. ಅದಕ್ಕೆ ಭಾರತದ ಸಂವಿಧಾನ ಏನೇಳುತ್ತೆ? ಧಾರ್ಮಿಕ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ವೈಯಕ್ತಿಕ ಹಕ್ಕು, ಮಾನವ ಹಕ್ಕು ಸ್ಪೆಸಿಫಿಕೇಶನ್ಸ್ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ರಚನೆಯ ಹಿರಿಯರು ಬರೆದಾಗ ಅದನ್ನು ಗೌರವಿಸಲೇಬೇಕಾದ, ಅದು ಆಪ್ಷನ್ ಅಲ್ಲ, ನನಗೆ ಬೇಕಾದನ್ನು ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತಕ್ಕಂಥದ್ದಲ್ಲ. ನಿಜವಾಗಿಯೂ ನಮಗಿವತ್ತು ಪಂಡಿತ್ ಜವಾಹರಲಾಲ್ ನೆಹರು ಹೆಸರ ಪೂರ್ಣ ಹೆಸರೇನು? ಪಂಡಿತ್ ಜವಾಹರಲಾಲ್ ನೆಹರು. ಹಾಗಾದರೆ ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಪಂಡಿತ್ ಜವಾಹರಲಾಲ್ ನೆಹರು ಅವರನ್ನು ಕ್ಯಾರೆಕ್ಟರ್ಲೆಸ್ ಅಂತೀರಾ? ಮೋತಿಲಾಲ್ ನೆಹರು ಅವರನ್ನು ಕ್ಯಾರೆಕ್ಟರ್ಲೆಸ್ ಅಂತೀರಾ? ಇಂದಿರಾ ಗಾಂಧಿ ಅವರನ್ನು ಕ್ಯಾರೆಕ್ಟರ್ಲೆಸ್ ಅಂತೀರಾ? ಸೋನಿಯಾ ಗಾಂಧಿ ಅವರನ್ನು ಕ್ಯಾರೆಕ್ಟರ್ಲೆಸ್ ಅಂತೀರಾ? ಆ ತ್ಯಾಗ ಬಲಿದಾನಗಳನ್ನು ಅವಹೇಳನ ಮಾಡ್ತೀರಾ? ನಿಮಗೆ ಆ ರೈಟ್ ಯಾರೂ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಹೇಗೆ ಮಾತಾಡಬೇಕು, ಯಾವ ವಿಚಾರ ಎತ್ಕೊಳ್ಬೇಕು, ರಾಹುಲ್ ಗಾಂಧಿ ಅವರಿಗೆ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ, ಪೊಲಿಟಿಕಲ್ ಪಾರ್ಟಿಯಲ್ಲಿ ನೇತೃತ್ವವನ್ನು ನಾವು ಕೊಟ್ಟಿದ್ದೀವಿ, ನಮ್ಮ ಕಾರ್ಯಕರ್ತರು ಇದ್ದಾರೆ, ದೇಶಕ್ಕೆ ಓಟಾಕಿರ್ತಕ್ಕಂಥ ಮತದಾರರಿದ್ದಾರೆ. ಅದೆಲ್ಲ ಡೆವಲಪ್ಮೆಂಟಲ್ ವಿಚಾರ, ಬದುಕು ಸಹನೀಯವಾಗಿರಬೇಕು. ವರ್ಲ್ಡಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ತುಲನಾತ್ಮಕವಾಗಿ ಮಾತನಾಡೋಣ. ಅಶೋಕ್ ಗೌಡ್ರ ಜೊತೆ ನಾನು ಹೆಲ್ದಿ ಡಿಬೇಟ್ ಮಾಡೋಕೆ ನನಗೇನು ಸಮಸ್ಯೆ ಇಲ್ಲ. ರಾಹುಲ್ ಹೇಳ್ತಕ್ಕಂಥದ್ದು, ನಮ್ಮ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಅತಿ ಹೆಚ್ಚು ಇದ್ದಾಗ ನಮ್ಮಲ್ಲಿದ್ದ ಬೆಲೆಗಳಿಗೂ ಇವತ್ತು ಅಲ್ಲಿ ತುಂಬ ಕಡಿಮೆ ಬೆಲೆ ಇರುವಾಗಲೂ ಕೂಡ ನೀವು ಇಷ್ಟು ದುಬಾರಿ ಆದರೆ ಅವರಿಗೆ ಎಲ್ಲ ಜಿ ಎಸ್ ಟಿಯ ಮೂಲಕ, ಇನ್ನೊಂದ್ರ ಮೂಲಕ ರಾಜ್ಯಗಳ ಎಲ್ಲ ಒಂದು ಇನ್ಕಮನ್ನು ನೀವು ಕೇಂದ್ರೀಕೃತ ಮಾಡಿ ನಿರಂಕುಶ ಪ್ರಭುತ್ವ ಮಾಡಿದರೆ ದೇಶದ ಬದಲಾವಣೆ ಸಾಧ್ಯ ಇಲ್ಲ, ದೇಶದ ಬೆಳವಣಿಗೆ ಸಾಧ್ಯ ಇಲ್ಲ. ಇವತ್ತು ಬಡವರು ಬಡವರಾಗೇ ಉಳಿತಾ ಇದ್ದಾರೆ, ಅದನ್ನು ನೋಡಿದವನು ಗೊತ್ತಾಗುತ್ತೆ. ರೇಷನ್ ಶಾಪಲ್ಲಿ ಹೋಗಿ ರೇಷನ್ ತರ್ತಕ್ಕಂಥವ್ರು ಗೊತ್ತಾರೆ. ರಫೇಲ್ ವಿಚಾರ, ಆರ್ಟಿಕಲ್ 370 ವಿಚಾರ, ಕಾಶ್ಮೀರಿ ಪಂಡಿತರನ್ನು ಎಲ್ಲಿಯ ತನಕ ನೀವು ಕಾಶ್ಮೀರದಲ್ಲಿ ನೆಲೆಗೊಳಿಸೋದಿಲ್ಲ, ನಿಮ್ಗೆ ಯಾವ ಮಾತನಾಡುವ ನೈತಿಕ ಹಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಹೊರಗಡೆ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಅಶೋಕ್ ಹೇಳ್ತಿದ್ರು ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಹೌ ಟು ಮ್ಯಾನೇಜ್ ದ ಕಾನ್ಫ್ಲಿಕ್ಟ್, ದೇಶ ವಿಭಜನೆ ಆದಾಗ ಏನೇನು ಥರದ ಸಮಸ್ಯೆ ಇತ್ತು, ಬಹುಧರ್ಮೀಯರ, ಬಹುಸಂಖ್ಯಾತರ, ಬಹು ಸಂಸ್ಕೃತಿಗಳ ಈ ದೇಶದಲ್ಲಿ ನಾವು ಎಲ್ಲರಿಗೂ ಬೆಳವಣಿಗೆಗೆ ಅವಕಾಶವನ್ನು ಕೊಟ್ಟು ನಾವು ಜೊತೆಯಲ್ಲಿ ಸಾಗಬೇಕಾಗತ್ತೆ. ಇದು ಒಂದು ಧಾರ್ಮಿಕ ದೇಶ ಅಂತ ಘೋಷಣೆ ಮಾಡಿಕೊಂಡಿಲ್ಲ. ನೀವು ಘೋಷಣೆ ಮಾಡೋದಾದ್ರೆ ಮಾಡಬೇಕಾಗಿತ್ತು. ಎಷ್ಟು ಗುಡಿ ಗುಂಡಾರಗಳನ್ನು ಡೆವಲಪ್ ಮಾಡಿದ್ದೀರಾ, ಎಷ್ಟು ಪುಷ್ಕರಣಿಗಳನ್ನು ನೀವು ಡೆವಲಪ್ ಮಾಡಿದ್ದೀರಾ, ಎಷ್ಟು ಕೋಟೆ ಕೊತ್ತಲಗಳನ್ನು ಡೆವಲಪ್ ಮಾಡಿದ್ದೀರಾ. ಇಲ್ಲಿ ನಾನು ಹೇಳ್ತೀನಿ, ತಾವು ದಯವಿಟ್ಟು ಹೋಗಿ ಬರಬೇಕು 5 ನಿಮಿಷ, ಅಶೋಕ್ ಅವ್ರನ್ನ ಜೊತೆಲಿ ಕರ್ಕೊಂಡು ಅಶೋಕ್ ಗೌಡ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಧರ್ಮರಾಯನ ಗುಡಿ ಯಾವ ಕರಗ, ಬೆಂಗಳೂರಿನ ಪ್ರತಿಷ್ಠಿತ ಕರಗ ನಡೆಯುವಂಥ ಧರ್ಮರಾಯನ ಗುಡಿ, ಧರ್ಮದ ಬಗ್ಗೆ ಮಾತನಾಡ್ತಾರಲ್ವಾ, ಅದು ಎಲ್ಲ ಕಿತ್ತು, ಅಲ್ಲ ಅದು ಅಲ್ಲ ಅಲ್ಲ ಎಲ್ಲ ಎನ್ಕ್ರೋಚ್ಮೆಂಟ್ ಆಗಿ ಅಂಗಡಿಗಳಿಟ್ಟುಕೊಂಡು ಕಿತ್ತೋಗಿದೆ, ಅದು ಆ ಮೂರ್ತಿಗಳು ಕೂಡ ಇಲ್ಲ. ಇದು ಈ ರೀತಿ ನೀವು ಫೇಕ್ ಪ್ರೀತಿಯನ್ನು ತೋರಿದ್ರೆ ಈ ದೇಶ ಒಪ್ಪೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ಏನು ನಾನು ಹೇಳಿದೆ, ವೇದಿಗಳು, ದ್ವಿವೇದಿಗಳು, ತ್ರಿವೇದಿಗಳು, ಚತುರ್ವೇದಿಗಳು, ತ್ರಿಪಾಠಿಗಳನ್ನೆಲ್ಲ ಕಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ರಾಹುಕಾಲ ಗುಳಿಕಾಲ ಅನ್ನೋದು ಆಚೆ ಬರದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಇನ್ನೂ ಇದ್ದಾರೆ. ಆದ್ದರಿಂದ ದಯವಿಟ್ಟು ತಪ್ಪು ಮಾಡಿದ್ದೀರಾ, ಹಿಂದೂ ಧರ್ಮಕ್ಕೆ ನೀವೊಬ್ಬರೇ ವಾರಸುದಾರರಲ್ಲ. ಹಿಂದೂ ಧರ್ಮದ ವ್ಯಾಖ್ಯಾನ ನೀವು ದುರ್ಬಳಕೆ ಮಾಡುವಂತ ವ್ಯಾಖ್ಯಾನ, ದೇವರುಗಳನ್ನ ನೀವು ರಾಜಕೀಯಕ್ಕೆ ಬಳಸುವ ಈ ರಾಜಕಾರಣವನ್ನ ಕಾಂಗ್ರೆಸ್ ಪಾರ್ಟಿ ಒಪ್ಪೋದಿಲ್ಲ, ನಾವು ಅದನ್ನು ಖಂಡಿಸ್ತೀವಿ. ಓಕೆ ಓಕೆ, ಆದ್ರೆ ಶಿವಕುಮಾರ್ ಅವರೇ, ಇಲ್ಲಿ
ಹಿಂದೂ ರಾಜಕಾರಣದ ಬಗ್ಗೆಯೂ ಕೂಡ ಬಹಳ ಮುಖ್ಯವಾದಂತಹ ಚರ್ಚೆ ಆಗಿರುವಂಥ ಮತ್ತು ಈ ಮೂಲಕ ಇವತ್ತು ಕೂಡ ಪ್ರಧಾನಮಂತ್ರಿಯವರ ಉತ್ತರದಲ್ಲೂ ಕೂಡ ಅದೇ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡಿದರು. ಈ ಬಾಲಬುದ್ಧಿ ಅಂತ ಹೇಳ್ಕೊಂಡು ನಾವು ಇದನ್ನು ಹಗುರವಾಗಿ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಅದರ ಹಿನ್ನೆಲೆಯಲ್ಲಿ ನಿಮ್ಮ ವ್ಯಾಖ್ಯಾನದಲ್ಲಿ ಬಾಲ್ಯಾವಸ್ಥೆಗೆ ಏಜ್ ಅಷ್ಟೇ, ನನಗೆ ಗೊತ್ತಿಲ್ಲ, ಅದು ಅವರು ಹೇಳಿರುವಂತಹ ಮಾತನ್ನಷ್ಟೇ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಇಲ್ಲಿ ಶಿವಕುಮಾರ್ ಅವರೇ, ಅವ್ರು ಹೇಳ್ತಿರುವಂಥದ್ದು ಬಾಲಬುದ್ಧಿ ಅಂತೇಳಿ ಇದನ್ನು ನಾವು ಹಗುರವಾಗಿ ತೆಗೆದುಕೊಳ್ಳುವಂಗಿಲ್ಲ. ಯಾಕೆಂದರೆ ಇದರಲ್ಲಿ ಇರುವಂಥ ಕೆಲವು ಅಂಶಗಳು ಬಹಳ ಗಂಭೀರವಾಗಿ ಈ ರೀತಿಯಾದಂತಹ ಅಂದರೆ ದೇಶದ ಜನರ ನಂಬಿಕೆಗಳನ್ನು ಅವಮಾನಿಸುವಂತಹ ಮತ್ತು ಅವಹೇಳನ ಮಾಡುವಂತಹ ಸ್ವರೂಪದಲ್ಲಿ ಇವರು ಮಾತನಾಡ್ತಾರೆ. ಇದರ ಹಿಂದೆಯೂ ಕೂಡ ಕೆಲವು ಶಕ್ತಿಗಳಿದ್ದಾವೆ ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ರಾಹುಲ್ ಗಾಂಧಿಯ ಮಾತು ಇದು ನೇರವಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳ ನಂಬಿಕೆಗಳನ್ನು ಅವಹೇಳನ ಮಾಡ್ದಂಗಿದೆ ಅಂತ? ಬರೀ ನಿನ್ನೆ ರಾಹುಲ್ ಗಾಂಧಿ ಅವರು ಮಾತಾಡೋದನ್ನ ನೋಡಿದೆ ನಾನು. ಅವರು ಹೇಳಿದ್ರಲ್ಲಿ ಅಂದ್ರೆ ನೀವು RSS ಇರ್ಬೋದು, BJP ಇರ್ಬೋದು, ನೀವು ಯು ಡೋಂಟ್ ರೆಪ್ರೆಸೆಂಟ್ ಹಿಂದೂಸ್ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಎಲ್ಲಾ ಹಿಂದೂಗಳನ್ನ ನೀವು ರೆಪ್ರೆಸೆಂಟ್ ಮಾಡೋದಿಲ್ಲ ಅಂತ. ಬಟ್ ಏನೇ ಆಗಿರಲಿ, ಒಂದು ಧರ್ಮದ ಬಗ್ಗೆ ಮಾತಾಡುವಾಗ, ಒಂದು ವಿಚಾರದ ಬಗ್ಗೆ ಮಾತಾಡುವಾಗ ಬಹಳಷ್ಟು ಜವಾಬ್ದಾರಿ ಮತ್ತೆ ಯಾವುದೇ ಕಾರಣಕ್ಕೂ ಒಂದು ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ ಅಲ್ಲಿ ಏನಂದ್ರೆ ಒಂದು ಲೀಡರ್ಶಿಪ್ ತಗೊಂಡಿರುವಾಗ ತಾನು ಮಾತಾಡುವಂತ ಮಾತು ಮತ್ತೆ ತನ್ನ ಆಕ್ಷನ್ಸ್ ಯಾವ ತರ ಪರಿಣಾಮ ಬೀರುತ್ತೆ ಸಮಾಜದ ಮೇಲೆ ಅನ್ನೋದ್ರ ಬಗ್ಗೆ ಎಲ್ಲಾ ರಾಜಕೀಯ ನಾಯಕರಿಗೂ ಇರ್ಬೇಕಾಗಿದೆ. ಅದು ರಾಹುಲ್ ಗಾಂಧಿಗೆ ಅಲ್ಲ, ಎಲ್ಲಾರ್ಗು ಇರ್ಬೇಕಾಗಿದೆ. ಅಂದ್ರೆ ಇವತ್ತು ಹಿಂದೂ ಧರ್ಮನ ಅವಹೇಳನ ಮಾಡಿದ ತಕ್ಷಣ ಇಲ್ಲಾಂದ್ರೆ ಇನ್ಯಾರಿಗೋ ಒಂದು ಹರ್ಟ್ ಆಗುತ್ತೆ ಅಂತಂದ್ರೆ ಅದೇ ತರ ಬೇರೆ ಧರ್ಮಗಳ ಬಗ್ಗೆ ಮಾತಾಡಿದ್ರು ಹರ್ಟ್ ಆಗುತ್ತೆ. ಅಂದ್ರೆ ಯಾವುದೇ ಒಂದು ವಿಚಾರ, ಹ್ಯುಮ್ಯಾನಿಟಿ ವಿಚಾರ ಬಂದಾಗ, ಸಮಾನತೆಯ ವಿಚಾರ ಬಂದಾಗ, ಈ ವಿಚಾರಗಳು ಬಂದಾಗ ಧರ್ಮವನ್ನು ಮೀರಿ ನಿಲ್ಬೇಕಾಗಿರುವಂತಹದ್ದು ಇವತ್ತು ಸಂಸತ್ತು. ಇಲ್ಲಿ ಹಿಂದೂಗಳೆಲ್ಲರೂ ನೀವು ಆತರ ಪ್ರಚೋದನೆ ಮಾಡ್ತೀರಿ ಅಂತ ಇವರು ಅಪೋದನೆ ಮಾಡಿದಾಗ, ಈ RSS ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಇವುಗಳು ನೀವು ವೈಲೆನ್ಸ್ ವೈಲೆನ್ಸ್ ಅಂತ ಅಂದ್ಬಿಟ್ಟು ನೀವು ಮಾಡ್ತೀರಿ ಅಂತ ಹೇಳಿದಾಗ, ಅದು ಎಲ್ಲಾ ಹಿಂದೂಗಳನ್ನು ಹಂಗ್ ಮಾಡೋದಿಲ್ಲ. ಯಾಕಂದ್ರೆ ಹಿಂದೂಗಳು ಸಮಾನತೆಯನ್ನ ಪ್ರತಿಪಾದನೆ ಮಾಡೋದು, ಇಲ್ಲಾಂದ್ರೆ ಶಾಂತಿನ ಬಯಸುವಂತ ಹಿಂದೂಗಳು ಬಹಳಷ್ಟು ಜನ ಇದ್ದಾರೆ. ಎಲ್ಲಾ ಧರ್ಮಗಳಲ್ಲೂ ಶಾಂತಿನ ಬಯಸ್ತಾರೆ, ಇಲ್ಲ ಅಂತಲ್ಲ. ಬಟ್ ಏನಂತಂದ್ರೆ ಈ ತರದ ಒಂದು ಯಾರೋ ಇನ್ನೊಂದು ಕೈವಾಡ ಇದೆ, ಅದನ್ನೆಲ್ಲ ಪ್ರಧಾನಿಗಳು ಮಾತಾಡೋದು, ಇದನ್ನ ರಾಹುಲ್ ಗಾಂಧಿಗೆ ಯಾವುದೋ ದೇಶದವ್ರು ಬಂದು ಹೇಳ್ಕೊಡ್ಬೇಕಾಗಿಲ್ಲ. ಆ ತರದ ಒಂದು ಕಾನ್ಸ್ಪಿರಸಿ ಇದೆ ಅನ್ನೋ ಈ ಕಾನ್ಸ್ಪಿರಸಿ ಥಿಯರಿಗಳು ಇವತ್ತು ಜನಕ್ಕೆ ಇವತ್ತು ಎಲ್ಲರೂ ಗೊತ್ತಿದೆ. ಯಾಕಂದ್ರೆ ಪೀಪಲ್ ಆರ್ ಮೆಚ್ಯೂರ್ಡ್. ಇದನ್ನ ನಾವು ಒಂದು ಧರ್ಮದ ಬಗ್ಗೆ ಮಾತಾಡಿದ ತಕ್ಷಣ ಇವ್ರ ಹಿಂದಗಡೆ ಯಾರೋ ಇದ್ದಾರೆ ಅನ್ನೋದು, ಇಲ್ಲಾಂದ್ರೆ ಇನ್ಯಾವುದೋ ಒಂದು ದೇಶ ಇದೆ ಅನ್ನೋದು, ಈ ತರದಲ್ಲ. ಬಟ್ ಅವ್ರು ಏನೇ ಮಾಡಿದ್ರೇನು ಅದನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ, ಖರ್ಗೆ ಅವರು ಕೊಟ್ಟಿದ್ದಾರೆ, ಅದೇನೇ ಆಗಿರ್ಲಿ, ಬಟ್ ಅದು ಒಂದು ಮಟ್ಟಕ್ಕೆ ಇಡೀ ದೇಶದಲ್ಲಿ ಒಂದು ಚರ್ಚೆ ಅಂತೂ ಆಗಿದೆ. ಒಂದು ಕೆಲವ್ರಿಗೆ ಹರಟು ಆಗಿರ್ಬೋದು, ಇಲ್ಲ ಅಂತಲ್ಲ. ಇಂಥ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರು ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂತಂದ್ರೆ ಈ ವಿಚಾರಗಳನ್ನ ಮಾತಾಡಿದಾಗ ಇವುಗಳು ಪ್ರಾಮುಖ್ಯತೆ ಪಡೀತವೆ ಹೊರತು ಕೋರ್ ಇಶ್ಯೂಸ್, ಜನಕ್ಕೆ ಸಂಬಂಧಪಟ್ಟಿರೋ ವಿಚಾರ, ರೈತರಿಗೆ ಸಂಬಂಧಪಟ್ಟಿರೋ ವಿಚಾರ, ಇಲ್ಲ ಬಡವರು ಸಂಬಂಧಪಟ್ಟಿರೋ ವಿಚಾರಗಳು ಅದನ್ನ ಬ್ಯಾಕ್ ಶೀಟ್ ತಗೊಂಡ್ಬಿಡುತ್ತೆ. ಹಂಗಾಗಿ ಇಟ್ ಇಸ್ ಬೆಟರ್ ಟು ಅವಾಯ್ಡ್ ಸಚ್ ಏನು ಸ್ಟೇಟ್ಮೆಂಟ್ಸ್ ವಿಚ್ ವಿಲ್ ಹರ್ಟ್ ದಿ ಸೆಂಟಿಮೆಂಟ್ ಆಫ್ ದಿ ರಿಲಿಜನ್. ಇನ್ನೊಂದು ಅಂಶ ಶಿವಕುಮಾರ್, ಏನಂದ್ರೆ ರಾಹುಲ್ ಗಾಂಧಿ ಅವರು ಅಗ್ನಿವೀರ್ ಬಗ್ಗೆ ಪ್ರಸ್ತಾವಿಸಿದ್ರು. ಅಗ್ನಿವೀರ್ ವಿಚಾರ ಈ ಎಲೆಕ್ಷನ್ ನಲ್ಲಿ ಬಹಳ ದೊಡ್ಡ ಡಿಬೇಟ್ ನ ಸಬ್ಜೆಕ್ಟ್ ಆಗಿದ್ದಿತ್ತು. ನಾವು ಸ್ಕ್ರಾಪ್ ಮಾಡ್ತೀವಿ ಅಂದ್ಕೊಂಡು ಸಮಾಜವಾದಿ ಪಕ್ಷವನ್ನು ಹೇಳಿತ್ತು, ಕಾಂಗ್ರೆಸ್ ಹೇಳಿತ್ತು. ಇನ್ಫ್ಯಾಕ್ಟ್ BJP ಮಿತ್ರ ಪಕ್ಷವಾಗಿರುವಂತಹ JDU ಕೂಡ ಈ ವಿಚಾರದಲ್ಲಿ ತನ್ನದೇ ಆದ ರಿಸರ್ವೇಷನ್ ಗಳನ್ನು ಹೊಂದಿದೆ ಅಗ್ನಿವೀರನ್ನ ಮುಂದುವರಿಸುವಂತಹ ವಿಚಾರದಲ್ಲಿ. ಆದ್ರೆ ಅಗ್ನಿವೀರನ್ನ ಹೇಳುವಂತಹ ಸಂದರ್ಭದಲ್ಲಿ ಅದು ಯೂಸ್ ಅಂಡ್ ಥ್ರೋ ತರ ನೀವು ಬಳಕೆ ಮಾಡ್ಕೊಳ್ತಾ ಇದ್ರಿ ಯುವಕರನ್ನ ಅಂತ ಹೇಳಿದ್ರು ಅವರು. ಅದೆಲ್ಲ ಓಕೆ, ಅವರು ಅದು ಯಾವ ಕಾಂಟೆಕ್ಸ್ ಹೇಳಿದ್ರು, ಅಗ್ನಿವೀರ್ ವಿಚಾರದಲ್ಲಿ ಹಿಂಗೆ ಆಗ್ತಾ ಇದೆ ಅನ್ನೋದನ್ನ ಆ ರೀತಿಯಾಗಿ ವರ್ಣಿಸಿರ್ಬೋದು. ಅರೆ ಮುಂದುವರೆದವ್ರು ಹೇಳಿದ ಒಬ್ಬ ತೀರ್ಕೊಂಡಿರುವಂತಹ ಯೋಧನನ್ನ ನೀವು ಅದನ್ನು ಕೇವಲ ಅಗ್ನಿವೀರ್ ಅಂತ ಪರಿಗಣಿಸಿರಿ, ಹುತಾತ್ಮ ಅಂತೇಳಿ ಪರಿಗಣಿಸಲ್ಲ ಅಂತ ಹೇಳಿದ ತಕ್ಷಣವೇ ತನ್ನ ಎತ್ತಿದಂತಹ ಸಬ್ಜೆಕ್ಟ್ನ ಗಂಭೀರತೆಯನ್ನ ತಾನೇ ಅದನ್ನು ಕೆಳಗಿಳಿಸಿ ಕೊನೆಗೆ ಅಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ, ಇಲ್ಲೆಲ್ಲ 1 ಕೋಟಿ ರೂಪಾಯಿ ಪರಿಹಾರ ನಾವು ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ನೀವು ಪರಿಹಾರನೇ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ವಿಚಾರಗಳನ್ನು ಎತ್ತುವ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರ ಜವಾಬ್ದಾರಿ ಕೂಡ ಎಷ್ಟು ದೊಡ್ಡದಿರುತ್ತೆ ಅಂತ ನೋಡಿ. ಅಗ್ನಿವೀರ್ ವಿಚಾರ ಇಡೀ ಎಲೆಕ್ಷನ್, ಯಾಕಂತಂದ್ರೆ ರಾಜಸ್ಥಾನ್ ಅಲ್ಲಿ ಇರ್ಬೋದು, ಮಧ್ಯಪ್ರದೇಶ, ಸೆಂಟ್ರಲ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ, ಯಾಕಂದ್ರೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನೀವು ಹೋಗ್ಬಿಟ್ಟು ಮಿಲಿಟರಿಗೆ ಹೋಗು ಅಂದ್ರೆ ಹೋಗೋದಿಲ್ಲ, ಯಾಕಂದ್ರೆ ನಮ್ಗೆ ಪ್ರೈವೇಟ್ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಬಹಳ ಜಾಬ್ಸ್ ಇರೋದ್ರಿಂದ ನಾರ್ತ್ ಇಂಡಿಯಾದಲ್ಲಿ ಅದೊಂದು ಪ್ರೈಡ್ ಮಿಲಿಟರಿಗೆ ಹೋಗ್ಬೇಕು ಅಂತನ್ಬಿಟ್ಟು. ಮಧ್ಯಪ್ರದೇಶ, ರಾಜಸ್ಥಾನ್ ಇರ್ಬೋದು, ಜಾರ್ಖಂಡ್, ಛತ್ತೀಸ್ಗಢ ಇಲ್ಲೆಲ್ಲ ನೀವು ನೋಡಿ, ಪಂಜಾಬ್ ಎಲ್ಲ ಹೋಗುವಂತಹದ್ದು ಇದೆ. ಅಂದ್ರೆ ಇವತ್ತು ಆ ಒಂದು ಸ್ಕೀಮ್ ಏನಿದೆ
ಅದನ್ನ ತಗೊಂಡ್ ಬಂದು ಇವತ್ತು ಯಾರು ಅದರಿಂದ 4 ವರ್ಷದ ನಂತರ ಅವರು ಹೊರಗಡೆ ಬಂದಿದ್ದಾರೆ, ಅವ್ರು ಏನೂ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ತರದ ಬೆನಿಫಿಟ್ ಸಿಗ್ತಾ ಇಲ್ಲ, ನಾವಿನ್ನೂ ನಮ್ಗಿನ್ನೂ ಉತ್ಸಾಹ ಇದೆ, ಶಕ್ತಿ ಇದೆ, ನಾವು ಸರ್ವಿಸ್ ಅಲ್ಲಿ ಇರ್ಬೇಕು ಅಂತ. ಅಗ್ನಿವೀರ್ನ ಅವರು ಕಂಟಿನ್ಯೂ ಮಾಡ್ಲಿ, ಆದ್ರೆ ಅವ್ರ ಸರ್ವಿಸ್ನ ಒಂದು 10 ವರ್ಷನೋ 15 ವರ್ಷನೋ 20 ವರ್ಷ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ಒಂದು ಸರ್ಕಾರಿ ವ್ಯವಸ್ಥೆ ಬಂದಿದ ತಕ್ಷಣ 60 ವರ್ಷ ನಮ್ಗೆ ಸರ್ವಿಸ್ ಬೇಕು, ಪ್ರಧಾನಿಗಳು 75 ವರ್ಗೂ ಆಗ್ಬಹುದು, ಮುಖ್ಯಮಂತ್ರಿ ಆದವ್ರು 75 ವರ್ಗೂ ಆಗಿರ್ಬೋದು ಅಂತ ನಾವೇ ಒಂದು ಕಾನೂನುಗಳು ಮಾಡ್ಕೊಂಡಾಗ ಒಬ್ಬ ಯುವಕನಿಗೆ ಬರೀ ನೀವು 4 ವರ್ಷ ಇರ್ರಿ 5 ವರ್ಷ ಇರ್ರಿ ಅನ್ನೋದು ಅದು ಸರಿ ಇಲ್ಲ. ಅದು ಯಾಕಂದ್ರೆ ಅವನಿಗೆ ಒಂದು ನಾವು ಸ್ಥಿರತೆ ಕೊಡ್ಬೇಕು. ಅವ್ನು 5 ವರ್ಷ ಆಗಿದ ತಕ್ಷಣ ಅವನು ಅಗ್ನಿವೀರ್ ಅಂದ್ಬಿಟ್ಟು ಮದುವೆ ಮಾಡ್ಬಿಡ್ತಾರೆ ಅವನ್ಗೆ, ಅವನು 4 ವರ್ಷ ಆದ್ಮೇಲೆ ಅವ್ನು ಎಲ್ಲಿ ಹೋಗ್ಬೋದು, ಅನ್ಎಂಪ್ಲಾಯ್ ಆಗ್ತಾರೆ. ಈ ತರದ ಒಂದು ಸಮಸ್ಯೆಗಳು ಕಾಂಟ್ರಾಕ್ಟ್ ಸಿಸ್ಟಮ್ ಅಲ್ಲಿ ಎಂಪ್ಲಾಯ್ಸ್ ನ ತಗೊಂಡು ಹೊರಗಡೆ ಹಾಕಿದಾಗ ಯಾವ ಸ್ಥಿತಿ ಬರುತ್ತೆ ಅದೇ ತರ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಆ ಗಾಂಭೀರವಾಗಿ ಇದ್ದಂತ ವಿಚಾರಕ್ಕೆ ಅದೇ ಫ್ಲೋ ನಾಗುತ್ತೆ. ಯಾಕಂದ್ರೆ ಅಪೋಸಿಷನ್ ಲೀಡರ್ಸ್ ಯಾವ್ಯಾವ ತರ, ನೀವು ಸೋಮನಾಥ್ ಚಟರ್ಜಿಯಿಂದ ಹಿಡಿದು ಹರಿಕೃಷ್ಣ ಸಿಂಗ್ ಸುರ್ಜಿತ್, ಏನು ನಮ್ಮ ಐಕೆ ಗುಜರಾಲ್ ಇರ್ಬೋದು, ಇಲ್ಲಾಂದ್ರೆ ಜಾರ್ಜ್ ಫರ್ನಾಂಡಿಸ್ ದೊಡ್ಡ ಹೆಸರು, ಎಲ್ ಕೆ ಅಡ್ವಾಣಿ, ವಾಜಪೇಯಿ ಅವ್ರು ನಿಂತ್ರೆ ಈ ಒಂದು ವಿಚಾರನ ಯಾವ ತರ ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ತಾನೇ ಮೊದಲನೇ ಸೆಷನ್ ಆಗಿರೋದ್ರಿಂದ ಒಂದು ಎಕ್ಸೆಪ್ಷನ್ಸ್ ಇರುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿನ ಇಂಥ ವಿಚಾರಗಳು ತಗೊಂಡ್ಬಂದಾಗ ಯಾವ ತರ ಪ್ರೆಸೆಂಟ್ ಮಾಡ್ತಾರೆ, ಯಾವ ತರದ ಒಂದು ಗಂಭೀರವಾಗಿ ಒಂದು ಸರ್ಕಾರನ ಅವ್ರನ್ನ ಕಾರ್ನರ್ ಮಾಡೋದ್ರ ಜೊತೆಗೆ ಹೆಂಗೆ ಒಂದು ಸರ್ಕಾರನ ಕನ್ವಿನ್ಸ್ ಮಾಡಕ್ ಆಗುತ್ತೆ ಅಂತ. ಇದನ್ನ ಅವ್ರು ಕನ್ವಿನ್ಸ್ ಮಾಡ್ಬೇಕು. 4-5 ವರ್ಷದಲ್ಲಿ ಒಬ್ಬನ ಸರ್ವಿಸ್ ಯೂಸ್ ಮಾಡ್ಕೊಂಡು ಅವನ್ನ ಹೊರಗಡೆ ಕಳ್ಸೋದು ಹ್ಯೂಮನ್ ರಿಸೋರ್ಸ್ ವೇಸ್ಟ್ ಆಗುತ್ತೆ ಈ ದೇಶದಲ್ಲಿ. ಆಗಾಗ್ಲೇ ಶಿಸ್ತು ಟ್ರೈನಿಂಗ್ ಎಲ್ಲ ಬಂದಿರುತ್ತೆ. ನಿಜ ನಿಜ ಶಿವಕುಮಾರ್ ಅವರು, ತೇಜಸ್ವಿ ಜಸ್ಟ್ ಅಶೋಕ್ರೆ ಒಂದ್ ನಿಮಿಷ ತೇಜಸ್ವಿ ಕೂಡ ಕ್ವಿಕ್ ಆಗಿ ಲಾಸ್ಟ್ ಪಾಯಿಂಟ್ ತಮ್ಮ. ಅಲ್ಲ ಈಗ ರಾಹುಲ್ ಅವರು ಖಂಡಿತ ಈ ದೇಶದ ಚುನಾವಣೆಯಲ್ಲಿ ಬಂದಂತ ವಿಚಾರಗಳು ಇಶ್ಯೂಸನ್ನ ನಾವು ದೇಶದ ಸದನದ ಮೂಲಕ ಹೇಳಿದ್ದು ಮಾತ್ರ ಅಧಿಕೃತ ಆಗುತ್ತೆ, ಹೊರಗಡೆ ಹೇಳಿದ್ದು ಭಾಷಣ ಆಗುತ್ತೆ, ಇದು ದಾಖಲೆಗೆ ಹೋಗುತ್ತೆ, ಇತಿಹಾಸಕ್ಕೆ ಹೋಗುತ್ತೆ. ಅದನ್ನು ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ಉದ್ದೇಶಪೂರ್ವಕವಾಗಿ ಧಾರ್ಮಿಕ ವಿಚಾರಗಳಲ್ಲಿ ಅವಹೇಳನ ಮಾಡುವಂಥ ಕಥೆಯನ್ನು ಮಾಡಿದರು. ಅದಕ್ಕೆ ನಿನ್ನೆ ಕೂಡ ನಾನು ಅಭಯ ಹಸ್ತ ಹಸ್ತ ಅಂತ ಹೇಳಿದ್ದು, ಬುದ್ಧ ಹೇಳಿದ್ದು ಅದನ್ನೇ, ಗುರುನಾನಕ್ ಹೇಳಿದ್ದು ಅದನ್ನೇ, ಅಥವಾ ಕುರಾನ್ ಹೇಳ್ತಕ್ಕಂಥದ್ದು ಅದನ್ನೇ, ಮತ್ತು ನಮ್ಮ ಶಿವಜಿದು ಫಸ್ಟ್ ತೋರಿಸಿದ್ರೆ ಅದನ್ನು ಆ ಪೋಸ್ಟರನ್ನೆಲ್ಲ ಅದು ಅವಾಯ್ಡ್ ಮಾಡಿದ್ರು, ಅದನ್ನು ಅವ್ರು ಪ್ರಶ್ನೆ ಮಾಡಿದ್ರು ನನ್ನ ಹಕ್ಕನ್ನ ಅಂತ. ಇದೆಲ್ಲ ಈ ಕುಚೋದ್ಯ ಕುಚೇಷ್ಟೆಗಳು ಅದು ನಡೆದಿರೋದು ನಿಜ. ರಾಹುಲ್ ಗಾಂಧಿ ಅವ್ರನ್ನ ಸದನದಿಂದ ಹೊರಗೆ ಹಾಕ್ಬೇಕು ಅಂತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದ ಒಂದು ಅಕೌಂಟನ್ನು ಸೀಸ್ ಮಾಡಿದ್ದು, ಈ ದೇಶದಲ್ಲಿ ಒಟ್ಟಾರೆಯಾಗಿ ಪ್ರಬಲ ಪ್ರತಿಪಕ್ಷ ಇರಬಾರ್ದು ಅಂತಕ್ಕಂಥದ್ದು ಮೋದಿಯವರು ಪ್ರಿಪೇರ್ಡ್ ಭಾಷಣ. ರಾಹುಲ್ ಗಾಂಧಿ ಅವ್ರು, ನಾನು ಪರ್ಫೆಕ್ಟ್ ಅಲ್ಲ, ರಾಹುಲ್ ಗಾಂಧಿ ಅವ್ರು ಮೊತ್ತ ಮೊದಲಿಗಾಗಿದ್ದಾರೆ, ಅವರು ಬಾಲಕರು ಅಂತ ಹೇಳಿದ್ರೆ ಒಂದು 25 ವರ್ಷಕ್ಕೆ ಯೂತ್ ಅಂತ ಕರಿತೀವಿ. ದಯವಿಟ್ಟು BJP ಒಂದು ದೊಡ್ಡ ಪಾರ್ಟಿ ಆ ರೀತಿ ಶಬ್ದಗಳು ಬಳಸೋದ್ರಿಂದ ಜನ ನಗ್ತಾರಷ್ಟ, ಅದಾಗಬಾರ್ದು ಅನ್ನೋ ಕಾರಣ. ಕಾಂಗ್ರೆಸ್ ನ LOP ಆಗಿರತಕ್ಕಂತಹ ರಾಹುಲ್ ಗಾಂಧಿ ಅವರು ಒಂದು ವಿಚಾರನ ಸ್ಪಷ್ಟನೆ ಮಾಡಬೇಕು ಇಡೀ ದೇಶಕ್ಕೆ, ಏನು ಅಂದ್ರೆ ಅವರು ನಂಬತಕ್ಕಂತಹದ್ದು ಯಾವ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನನ ಅಥವಾ ಅವರ ಅಜ್ಜಿ ಬರೆದ್ರಲ್ಲ 1976 ಅಲ್ಲಿ, ಅಜ್ಜಿ ಅಂದ್ರೆ ಮೀನ್ಸ್ ಇಂದಿರಾ ಗಾಂಧಿ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಮದರ್ ದೇಶದ ಕಟ್ಟಿದ್ದಾರೆ. ಒಂದ್ ನಿಮಿಷ ಏನ್ ಮಾತಾಡ್ತೀರಿ, ನಮ್ಗೆ ಗ್ರ್ಯಾಂಡ್ ಮದರ್ ಅವರು, ಗ್ರ್ಯಾಂಡ್ ಮದರ್ ಬರ್ತಲ್ಲ 1976 ಅಲ್ಲಿ ಮಿನಿ ಕಾನ್ಸ್ಟಿಟ್ಯೂಷನ್ ಅದನ್ನ ನಂಬ್ತಾರ, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನಂಬ್ತಾರ, ಕಾನ್ಸ್ಟಿಟ್ಯೂಷನ್ ನಂಬ್ತಾರ, ಅದನ್ನ ಒಂದು ಸ್ಪಷ್ಟಪಡಿಸ್ತಾರೆ. ಅದಾದ್ಮೇಲೆ ನೋಡಿ ಒಂದು ನೋಡಿ ಆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಬರೆದ್ರು, ಏನೇನು ಅಮೆಂಡ್ ಮಾಡಿದ್ರು, ಅದಾದ್ಮೇಲೆ 43rd 44th ಅಮೆಂಡ್ಮೆಂಟ್ ನಾವು ಮಾಡಿದಾಗ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಇದೆಲ್ಲ ಮಾಡಿದ್ರು ಸಹ ಇವತ್ತಿಗೂ ಸಹ ಇವರು ತಾನಾಶಾಹಿ ಯಾರು ಮಾಡ್ತಿದ್ದಾರೆ, ಉತ್ತರ ಕೊಟ್ಟರು ಯಾವಾಗ ಎಮರ್ಜೆನ್ಸಿ ಆದ್ಮೇಲೆ ಉತ್ತರ ಕೊಟ್ಟರು. ಅದಾದ್ಮೇಲೆ 1984 ಅಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.